ആഞ്ജലിയ, കാപ്പാട് തന്നെ കാപ്പാടും. ನಮಸ್ಕಾರ ಕುಸುಮಕ್ಕ. ಏನ್ ಸಾವಿತ್ರಮ್ಮ, ಚೆನ್ನಾಗಿದ್ದೀರಾ? ದೇವಸ್ಥಾನಕ್ಕೆ ಹೊರಟ್ರಾ? ಇಲ್ಲ ಕಣ್ರವ್ವ, ನಿಮ್ಮನ್ನೇ ನೋಡೋಣ ಅಂತ ಮನೆಗೆ ಹೋಗಿದ್ದೆ. ನಿಮ್ಮನ್ನ ದೇವಸ್ಥಾನಕ್ಕೆ ಹೋಗವ್ರೆ ಅಂದ್ರು, ಅದಕ್ಕೆ ಈ ಕಡೆ ಬಂದೆ. ಚೆನ್ನಿ ಹೇಗಿದ್ದಾಳೆ, ಗಂಡೇನಾದ್ರೂ ಗೊತ್ತಾಯ್ತಾ? ಹ್ಮ್ ಕಣ್ರವ್ವ, ಗಂಡು ಮದುರ್ತಾವ ಸುಂಕನ್ ಕಟ್ಟೆದು. ಹುಡ್ಗ ಬಹಳ ಚಂದಾಗವನೆ, ಆದ್ರೆ ಬಡವ್ರು. ಬಡವರು ಶ್ರೀಮಂತರು ಅನ್ನೋದಕ್ಕಿಂತ ಹೆಂಡತಿನ ಸುಖವಾಗಿ ನೋಡ್ಕೊಳ್ಳೋ ಗಂಡ ಬೇಕು, ಅದೇ ಮುಖ್ಯ. ಒಳ್ಳೆ ಗಂಡೆ ಸಿಕ್ಕವನೆ, ಆದ್ರೆ ಎಲ್ಲಾ ಖರ್ಚು ನಾವೇ ಮಾಡ್ಬೇಕಲ್ರವ. ಸಿಕ್ಕಿರೋ ಗಂಡ್ ಬಿಟ್ರೆ ಮತ್ತೆ ಗಂಡ್ ಸಿಕ್ಕತ್ತ ಸಾವಿತ್ರಮ್ಮ? ಮನೆಯಾಗಿರೋ ಚೂರು ಪಾರು ಸೇರಿಸಿ ಮದ್ವೆ ಏನೋ ಮಾಡ್ಬಿಡ್ಬಹುದು, ಆದ್ರೆ ಗಂಡಿನ ಕಡೆಯವರು ತಾಳಿನೂ ನೀವೇ ಮಾಡ್ಸಾಕಿ ಅಂದ್ರೆ ದುಡ್ಡೆಲ್ಲಿಂದ ತರ್ಲವ್ವ? ಸಾಲನೋ ಸೋಲನೋ, ಬಂದಿರೋ ಅವಕಾಶನ ತಪ್ಪಿಸ್ಕೋಬಾರ್ದು ಸಾವಿತ್ರಮ್ಮ. ನಾನು ಹಂಗೆ ಅನ್ಕೋತೀನಿ, ಆದ್ರೆ ನನಗೆ ಯಾರವ್ವ ಸಾಲ ಕೊಟ್ಟಾರು? ನನಗೇನು ಮನೆ ಮಠ ಆಸ್ತಿ ಪಾಸ್ತಿ ಆಯ್ತಾ? ನಿಮ್ಮನ್ನೇ ನಂಬಿ ಬಂದಿದ್ದೀನಿ, ನನ್ನನ್ನು ಕೈ ಬಿಡ್ಬೇಡಿ ಕುಸುಮಕ್ಕ. ತಗೊಳ್ಳಿ, ಇದ್ರಲ್ಲಿ ನಿಮ್ ಮಗ್ಳಿಗೆ ತಾಳಿ ಮಾಡಿಸ. ಬೇಡ ಕಣ್ರವ್ವ, ತಗೊಳ್ಳಿ. ಅಯ್ಯಯ್ಯೋ ಅವ್ವ ನೀವು, ಅಯ್ಯಯ್ಯೋ ಇದೇನ್ ಮಾಡ್ತಿದ್ದೀರಾ ಸಾವಿತ್ರಮ್ಮ? ಹಿರಿಯೋರು ಕಿರಿಯೋರ್ ಕಾಲು ಹಿಡಿಬಾರ್ದು. ಏನೇ ಕಷ್ಟ ಬಂದ್ರು ನಮ್ಮ ಹನುಮಣ್ಣ ಕಾಪಾಡ್ತಾನೆ, ಧೈರ್ಯವಾಗಿರಿ. ಅವ್ವ ನೀವು ನನ್ನ ಪಾಲಿನ ದೇವ್ರು, ನಿಮ್ದು ಹಾಲಂತ ಮನ್ಸವ್ವ, ನಿಮ್ ಹೊಟ್ಟೆಗೆ ದೇವ್ರಂತ ಹುಟ್ಲವ್ವ. ನಿಮ್ ಆಶೀರ್ವಾದ. ನಾ ಬರ್ತೀನಿ ಕಣ್ರವ್ವ. ಮನೆ ಕೆಲಸ ಮುಗಿಸಿ ಬರ್ಬೇಡ್ವಾ? ಮನೆ ಕೆಲಸ ಮಾಡೋದಕ್ಕೆ ಆಳು ಕಾಳು ಇದ್ದಾರೆ, ನೀನು ರೆಸ್ಟ್ ತಗೋ, ಆಯಾಸ ಮಾಡ್ಕೋಬಿಡ. ಬಸ್ರಿ ಹೆಂಗ್ಸು ಕೆಲಸ ಮಾಡ್ತಾ ಇದ್ರೆ ಹುಟ್ಟ ಮಗು ಸಲೀಸಾಗಿ ಹುಟ್ಟುತ್ತಂತೆ. ಅದಕ್ಕೆ ನೀನ್ ಬರೋ ತನಕ ನಾನ್ ಕಾಯ್ತಾ ಇರ್ಬೇಕಾ? ಏನ್ ಹೇಳ್ತಾ ಇದ್ದ ನನ್ ಮಗ? ಇನ್ನೊಂದ್ ಮೂರ್ ತಿಂಗ್ಳಿರಿ, ಅವನ್ನೇ ಕೇಳ್ಬಹುದು. ಈಗ್ಲೇ ಮಾತಾಡ್ತಾ ಇದ್ದಾನೆ. ಏನಂತ? ನಾನ್ ಗಂಡು ನಿನ್ ಥರನೇ ಗುಂಡ್ಕಲ್ ಆಗ್ತೀನಿ ಅಂತ ಹೇಳ್ತಿದ್ದಾನೆ. ಆಸೆ ನೋಡು, ಹುಟ್ಟೋದು ಹೆಣ್ಣೆ, ಹೆಣ್ಣೋ ಗಂಡೋ ನಮ್ಮಗು ತಾನೆ. ಸುಮ್ನಿರಿ, ಇವ್ರೇನಪ್ಪ ನನ್ನೆದ್ರಿಗೆ ಹೀಗೆಲ್ಲ ಆಡ್ತಾರೆ ಅಂತ ನಿಮ್ ಮಗು ಬೈಕೊಳ್ಳುತ್ತೆ. ಶಾಸ್ತ್ರಿಗಳೇ, ಜಮೀನ್ ಕೇಸು ನಮ್ ಕಡೆ ಆಗುತ್ತೋ ಇಲ್ವೋ ಸ್ವಲ್ಪ ಸರಿಯಾಗಿ ನೋಡಿ ಹೇಳಿ. ಹೇಳ್ತೀನಿ ಹೇಳ್ತೀನಿ. ಸಿಂಹ ಮಿಥುನ ಕರ್ಕಾಟಕ 6-3-9 ಗುರುಬಲ ಚೆನ್ನಾಗಿದೆ. ಏನಮ್ಮ, ನಾನ್ ಬಂದ ಕೂಡ್ಲೆ ಹಾಲು ತಂದು ಕೊಡ್ತೀಯಲ್ಲಮ್ಮ, ಎಂಥ ಒಳ್ಳೆ ಗುಣನಮ್ಮ ನಿಂದು, ದೇವ್ರು ನಿನಗೆ ಚಿನ್ನದಂತ ಮಗ ಕೊಡ್ಲಿ. ತಗೊಳ್ಳಿ. ಪಂಚಾಂಗ ಏನಂತ ಇದೆ? ಆಹಾ ಅಮೋಘ, ಅಮೋಘವಾಗಿದೆ ಗೌಡ್ರೆ. ಈಗ ನಿಮಗೆ ಒಳ್ಳೆ ಕಾಲ ಪ್ರಾರಂಭವಾಗಿದೆ, ಗುರು ದೆಸೆ ಚೆನ್ನಾಗಿದೆ, ಶನಿಯಿಂದ ಯಾವ ತೊಂದರೆನೂ ಇಲ್ಲ, ಶುಕ್ರ ಧನಾಧಿಪತಿ ಆಗಿದ್ದಾನೆ. ಈಗ ನಿಮ್ಮ ಅದೃಷ್ಟದ ಬಾಗಿಲು ತೆಗೀತು, ಈ ಕೇಸ್ ನಲ್ಲಿ ನೀವು ಗೆದ್ದ ಗೆಲ್ತೀರಾ ಗೌಡ್ರೆ? ಏನಪ್ಪ ಶಾಸ್ತ್ರ ಕೇಳೋದ್ರಿಂದ ಕೇಸ್ ಗೆಲ್ಲಕ್ಕಾಗತ್ತಾ? ಕೋರ್ಟ್ಗೆ ಬೇಕಾಗಿರೋದು ಶಾಸ್ತ್ರ ಅಲ್ಲ, ಸಾಕ್ಷಿ ಆಧಾರ. ಶಾಸ್ತ್ರಿಗಳನ್ನ ಕರೆಸಿ ಶಾಸ್ತ್ರ ಕೇಳೋದ್ರ ಬದಲು ತಾಲೂಕು ಕಚೇರಿಲಿ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿದ್ರೆ ಜಮೀನ್ ಕೇಸು ನಮ್ದಾಗುತ್ತೆ. ಏನ್ಲ ನಾಲ್ಕು ಅಕ್ಷರ ಕಲ್ತು ಬಿಟ್ಟು ಮಾತ್ರಕ್ಕೆ ನನಗೆ ಬುದ್ಧಿ ಹೇಳ್ತೀಯಾ? ಇದುವರೆಗೂ ಒಲ್ದು ಬಂದಿರೋ ಶಾಸ್ತ್ರನ ನಾನು ಕೈ ಬಿಟ್ಟಿಲ್ಲ, ಕೈ ಬಿಡೋ ಹಾಗೂ ಇಲ್ಲ. ಇದು ಮೂಡ್ ನಂಬಿಕೆ. ಮೂಡ್ ನಂಬಿಕೆನೋ ಗೊಡ್ ನಂಬಿಕೆನೋ, ನೀನ್ ಇದಕ್ಕೆಲ್ಲ ತಲೆ ಹಾಕೊಂಡು ಬರಬೇಡ, ಫ್ಯಾಕ್ಟ್ರಿ ಕೆಲಸ ನೋಡೋದು. ಒಂದಿನ ನೀವು ಈ ಶಾಸ್ತ್ರ ಸಂಪ್ರದಾಯ ಮೂಡ್ ನಂಬಿಕೆಯಿಂದನೆ ದೊಡ್ಡ ಪೆಟ್ಟು ತಿಂತೀರ. ನೋಡ್ರಿ, ನಿಮ್ ಮಗನಿಗೆ ಪಂಚಮದಲ್ಲಿ ಶನಿ ಇದ್ದಾನೆ, ಗ್ರಹಗತಿಗಳು ವಕ್ರವಾಗಿದೆ, ಅದಕ್ಕೆ ಇಷ್ಟೊಂದು ಉಗ್ರವಾಗಿ ಮಾತಾಡ್ತಾ ಇದ್ದಾನೆ. ಈ ಉಗ್ರೆ ಗೌಡನ್ ಎದುರಾಕೊಂಡವರು ಇದುವರೆಗೂ ಯಾರು ಉಳಿದಿಲ್ಲ. ಆ ದೊಡ್ಡೆ ಗೌಡನ್ ಮನೆ ಮಠ ಸರ್ವನಾಶ ಮಾಡೋವರೆಗೂ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಸುಖ ಇಲ್ಲ. ಈಗ ನಾವಿರೋದು ಟೇಷನ್ ಗೌಡ್ರೆ, ಆವೇಶ ಪಟ್ರು ಏನು ಮಾಡಕ್ ಆಯ್ಕಿಲ್ಲ. ಏನೋ ಸ್ವಂತ ತಮ್ಮ
ಬದುಕೊಂಡಿಂತ ಬಿಟ್ಬಿಡ್ಬೋದಾಗಿತ್ತು. ಆದ್ರೆ ನಿಮ್ ಮೇಲೆ ಕೇಸ್ ಹಾಕ್ಬಿಟ್ಟು ನಮ್ಮಿಬ್ಬರನ್ನ ದೇಶನೊಳಗೆ ಹಾಕ್ಬಿಟ್ನಲ್ಲ ನಿಮ್ಮಣ್ಣ ಆ ದೊಡ್ಡೇಗೌಡ. ಅವನ ಹೆಸರು ಎತ್ತಿಗಿತ್ತೀಯ, ನನ್ನ ಮೈಯೆಲ್ಲ ಉರ್ದು ಕೆಂಡ ಆಗೋಯ್ತದೆ. ಗೌಡ್ರೆ, ಅಷ್ಟೊಂದು ಆಸ್ತಿ ಅಂತಸ್ತು ಮನೆ ಮಠ ಇದ್ರು ಆ ದೊಡ್ಡೇಗೌಡ್ರ ಫ್ಯಾಕ್ಟ್ರಿನಾಗೆ ಯಾಕೆ ಕೆಲಸ ಮಾಡ್ತಾ ಇದ್ರಿ? ನಾನ್ ಮ್ಯಾನೇಜರ್ ಆದ್ಮೇಲೆನೆ ಮನೆ ಮಠ ಎಲ್ಲ ಮಾಡ್ಕೊಂಡಿದ್ದು. ಇಷ್ಟೊಂದು ರೌಡಿಗಳು ಇಟ್ಕೊಂಡು ಅಷ್ಟೊಂದು ಪುಂಡಾಟಗಳನ್ನ ಮಾಡಿ ಕಬ್ಬನ್ ಲೋಡ್ಗೆ ಲೋಡೇ ಇಲ್ಲ ಅನ್ನಿಸ್ಬಿಡ್ತಿದ್ರಿ. ಇಷ್ಟು ತಲೆ ಇದ್ರು ನೀವು ಸಿಗಾಕೊಳ್ದಲ್ದೆ ನಮ್ಮನ್ನು ಸಿಗಾಕಿಸ್ಬಿಟ್ರಲ್ಲ, ಇದ್ ಹೆಂಗಾತು ಅಂತೀನಿ. ಇದೆಲ್ಲ ಆ ದೊಡ್ಡೇಗೌಡ ಅವನ್ ಮಗ ಮಾಡಿರೋ ಮಸಲತ್ತು. ನಾನ್ ಚಾಪೆ ಕೆಳಗಡೆ ಎನ್ನುಸಿದ್ರೆ ಅವನು ರಂಗೋಲಿ ಕೆಳಗಡೆ ಎನ್ನುಸಿತಾ ಇದ್ದ. ನಾನ್ ಬಿಡುಗಡೆ ಆದ್ಮೇಲೆ ಗೌಡ್ರೆ ಕಂಬಿನ ಇಕ್ಸಿ ಕೈ ಯಾಕೆ ನೋವು ಮಾಡ್ಕೊಂತೀರಾ? ನಮ್ಗೆ ಬಿಡುಗಡೆ ಆದ್ಮೇಲಲ್ವಾ? ಅಂದ್ರೆ ನಿನ್ ಮಾತಿನ ಅರ್ಥ? ನಾವು ಬಿಡುಗಡೆ ಆದ್ಮೇಲೆ ಆ ದೊಡ್ಡೇಗೌಡ ಬದುಕಿರ್ಬೇಕು, ಬದುಕಿದ್ರು ನಮ್ಮ ಎದುರುಗಡೆ ಸತ್ತಂಗಿರ್ಬೇಕು. ಏನಂತೀರ ಗೌಡ್ರೆ? ಬೋಸುಡಿ ಮಗನೇ, ಒಪ್ಪಿಕೊಂಡಿದ್ದಕ್ಕೂ ಒಪ್ಪು ಅಂತ ಮಾತಾಡ್ದೆ. ಏನ್ ಬುದ್ಧಿ, ಕುಸುಮಂಗೆರ್ಗೇನೋ ಶುರುವಾಗೈತಾ? ಹೌದು ಸೋಮಕ್ಕ. ನಡೀರಪ್ಪ ಬಂದ್ಬಿಟ್ಟೆ. ನೀ ಎತ್ತಿಲ್ಲದ ನಾಯಿಗಳ, ಜೈಲಿನಿಂದ ಬಂದೆ ಅಂತ ತಿಳಿದು ಇವತ್ ಬರ್ತಾ ಇದ್ದೀರಾ ಬಾಳಿಕೆಗಳ? ಯಜಮಾನ ಜೈಲಿನಲ್ಲಿದ್ದಾಗ ಒಂದ್ ಸಾರಿನಾದ್ರೂ ನೋಡ್ಬೇಕು ಅಂತ ಅನ್ಸಿಲ್ವಾ ನಿಮ್ಗೆ? ತಪ್ಪು ತಿಳ್ಕೊಬಿಡಿ ಬುದ್ಧಿ, ನಿಮ್ಮ ನೋಡಕ್ ಅಲ್ಲಿಗೆ ಬಂದ್ರೆ ನಿಮ್ಗೂ ತೊಂದ್ರೆ ನಮಗೂ ತೊಂದ್ರೆ ಅಂತ ತಿಳಿತು, ಅದಕ್ಕೆ ಬರ್ಲಿಲ್ಲ. ನಿಮ್ ಉಪ್ಪುಂಡವ್ರು ನಾವು, ನಿಮ್ ನಿಯತ್ತಿನ ನಾಯಿಗಳೇ. ನೀವ್ ಯಾವ ಕೆಲಸ ಬೇಕಾದ್ರೆ ಹೇಳಿ ಮಾಡ್ತೀವಿ, ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡ್ರಿ. ನಾನು ಏನ್ ಕೆಲಸ ಹೇಳಿದ್ರು ಮಾಡಕ್ ತಯಾರಾಗಿದಾರಲ್ಲ. ಖಂಡಿತ ಬುದ್ಧಿ, ನಿಮ್ಮನ್ನ ನಾನು ಪರೀಕ್ಷೆ ಮಾಡ್ಬೇಕಲ್ಲ. ಅಲ್ಲ, ಸಮಾಧಾನ ಮಾಡ್ಕೋವಾ, ಆಗೋಯ್ತು. ಉಸಿರು ಬಿಗಿ ಇಡ್ಕೋವಾ, ಹಂಗೆ ಹಂಗೇನ ಸ್ವಲ್ಪ ಹೊತ್ತು. ಗೌಡ್ರೆ, ಮನೆಯಾಗ ಲಕ್ಷ್ಮಿ ಹುಟ್ಟವಳೆ. ಲಕ್ಷ್ಮಿ ಹುಟ್ಟಬಿಟ್ಟ? ಹೌದಾ? ಶಾಬಾಷ್. ಏ ಶಿವು, ನನಗೆ ಮೊಮ್ಮಗಳು ಹುಟ್ಟಬಿಟ್ಟು ಕಣ, ನೀನ್ ಅಪ್ಪ ಅದೇ. ನಿಮ್ ಅವ್ವ ನನ್ನ ಮೊಮ್ಮಗಳ ರೂಪದಲ್ಲಿ ಈ ಮನೆ ತುಂಬ್ಕೊಂಬಿಟ್ಲು ಕಣ, ತುಂಬ್ಕೊಂಬಿಟ್ಲು. ನಾಗ ನಾಗ, ನಾನ್ ತಾತ ಆಗ್ಬಿಟ್ಟೆ ಕಣ, ನಾನ್ ತಾತ ಆಗ್ಬಿಟ್ಟೆ. ಇವತ್ ನೀನು ಕಂಠ ಪೂರ್ತಿ ಕುಡ್ದು ಮಜಾ ಮಾಡ, ಮಜಾ ಮಾಡ. ಗೌಡ್ರೆ ಗೌಡ್ರೆ, ಲೇಚನ ನೀನು ಬಂದ್ಯಾ? ನನಗೆ ಮೊಮ್ಮಗಳು ಹುಟ್ಟುಬಿಟ್ಲು, ನಾನ್ ತಾತ ಅದೆ, ನಾನ್ ತಾತ ಅದೆ. ಈ ಖುಷಿಯಾಗಿ ನಿನಗೆ ಗೌಡ್ರೆ ಗೌಡ್ರೆ, ಯಾಕೋ ಗಾಬರಿ ಆಗಿದ್ಯಾ ಗೌಡ್ರೆ? ಏನು ಮುಖದಲ್ಲ ಬೆವರು? ಅಯ್ಯೋ ನಾನು ಹೆಂಗಪ್ಪ ಹೇಳಿ? ಅದೇನು ಸರಿ ಅಪ್ಪಗಳ ಗೌಡ್ರೆ, ಫ್ಯಾಕ್ಟ್ರಿಗೆ ಬೆಂಕಿ ಬಿದ್ದು ಎಲ್ಲ ಉರಿದೋಗ್ತಾ ಇದೆ. ಫ್ಯಾಕ್ಟ್ರಿಗೆ ಬೆಂಕಿ ಬಿತ್ತ? ಏನನ್ನ ನೀನು ಫ್ಯಾಕ್ಟ್ರಿಗೆ ಬೆಂಕಿ ಬಿತ್ತ? ಅಯ್ಯೋ ಅಯ್ಯೋ ಶಿವ ಸ್ವಾಮಿ, ನನ್ನ ಫ್ಯಾಕ್ಟ್ರಿ ಸುಟ್ಟೋಯ್ತು, ನನ್ನ ಆಸ್ತಿ ಹೋಯ್ತು. ಅಯ್ಯೋ ಬೆಂಕಿ ಬಿದ್ದಾಯ್ತು ಎಲ್ಲಕ್ಕೂ, ನನ್ನ ಫ್ಯಾಕ್ಟ್ರಿ ಸುಟ್ಟಾಯ್ತು. ಅಪ್ಪ 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 ಗೌಡ್ರೆ, ಕರಿಯ ಬುದ್ಧಿ ಬೋರಾ ಬುದ್ಧಿ ಕೆಂಚ ಬುದ್ಧಿ
ಇವತ್ ನೀವು ಹೇಳ್ದಂಗೆ ಮಾಡಿಬಿಟ್ಟಿದ್ದೀರಾ. ನೀವು ನಿಜವಾಗ್ಲೂ ನಿಯತ್ತಿ ನಾಯಿಗಳೇ. ಆ ನಿಯತ್ತು ನಾಯಿಗಳ ನಾಯಿಗಳಿಗೆ ಅವಮಾನ ಮಾಡ್ತಾರಲ್ಲ ಬರು. ಅಣ್ಣ ಅಣ್ಣ ಶಂಕ್ರಿ, ನನ್ನ ಫ್ಯಾಕ್ಟ್ರಿ ನನ್ನ ಕಣ್ಣು ಮುಂದೆನೆ ಸುಟ್ಟೋಯ್ತಲ್ಲವಾ. ಅಣ್ಣ ನಾ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೋ. ಈಗ ಹುಟ್ಟಿರೋ ಮಗು ಅನಿಷ್ಟ ನಕ್ಷತ್ರದ ಸಂತಾನ ಅಂತ ಕಾಣುತ್ತೆ. ಹುಟ್ಟಬೇಕಾದ್ರೇನೆ ಫ್ಯಾಕ್ಟ್ರಿ ನುಂಗ್ ಹುಟ್ಟಿದ್ಲು, ಮುಂದೇನೇನ್ ಕಾದಿದ್ಯೋ. ಕೆಟ್ಟಗಳಿಗೆ ಹುಟ್ಟಿದ ಮಕ್ಕಳನ್ನ ಮನೇಲಿ ಇಟ್ಕೊಂಡ್ರೆ ಆ ಮನೆ ಸರ್ವನಾಶ ಅಂತೆ. ನನ್ನ ಫ್ಯಾಕ್ಟ್ರಿ ಸುಟ್ಟೋಯ್ತಲ್ಲ ಅಂತ ನನ್ನ ಯೋಚನೆ ನಾನಿದ್ರೆ ಏನೇನು ಹೇಳಿ ನಾನು ತಲೆ ಕೆಡಿಸ್ತಾ ಇದೆಯಲ್ಲ. ಮಲ್ಕೋ. ನಿನ್ನ ಒಳ್ಳೇದೇ ಕೇಳಿದೆ, ಕೇಳ್ತಿದ್ರೆ ಬಿಡು, ನನಗೇನಾಗ್ಬೇಕು. ಏನ್ ದೊಡ್ಡೇಗೌಡ, ನೀನು ಹೀಗೇನೆ ಮಲಗಿದ್ರೆ ನಾಳೆ ನಿನ್ನ ಮನೇನು ಹೀಗೇನೆ ಮಲಗಿಬಿಡುತ್ತೆ. ಯಾಕಂದ್ರೆ ಅನಿಷ್ಟ ಸಂತಾನ ಅಂತ ನಿನ್ನ ತಂಗಿ ಹೇಳಿದ್ದನ್ನ ನೀನು ಮರ್ತುಬಿಟ್ಟಿಯಾ. ಅಣ್ಣ ಈಗ ಹುಟ್ಟಿರೋ ಮಗು ಅನಿಷ್ಟ ನಕ್ಷತ್ರ ಸಂತಾನ ಅಂತ ಕಾಣುತ್ತೆ. ಹುಟ್ಟಬೇಕಾದ್ರೆ ನೀ ಫ್ಯಾಕ್ಟ್ರಿ ನುಂಗಿ ಹುಟ್ಟಿದ್ಲು, ಮುಂದೇನೇನ್ ಕಾದಿದ್ಯೋ. ಕೆಟ್ಟಗಳಿಗೆ ಹುಟ್ಟಿದ ಮಕ್ಕಳನ್ನ ಮನೇಲಿಟ್ಕೊಂಡ್ರೆ ಆ ಮನೇನೆ ಸರ್ವನಾಶ ಅಂತೆ. ಫ್ಯಾಕ್ಟ್ರಿ ಸುಟ್ಟೋಗಿದ್ದಕ್ಕೂ ಮಗು ಹುಟ್ಟಿದ್ದಕ್ಕೂ ಏನ್ ಸಂಬಂಧ? ಸಂಬಂಧ ಇದೆ ಯಾಕಿಲ್ಲ? ಶಾಸ್ತ್ರ ಸಂಪ್ರದಾಯ ಭವಿಷ್ಯದಲ್ಲಿ ಅಪಾರ ನಂಬಿಕೆ ಇರೋ ನೀನೇ ಹೀಗೆ ಮಲಗಿದ್ರೆ ಹೇಗೆ? ನಿನ್ನ ನಂಬಿಕೆಗಳು ಈವರೆಗೂ ಸುಳ್ಳಾಗಿಲ್ಲ. ಹೇಳು, ಎದ್ದೇಳು. ಈ ಮಗು ನಿಮ್ ವಂಶದ ಕುಡಿ, ಇದನ್ನೇ ನೀವು ಕೊಂದ್ಬಿಡು ಅಂತಿರಲ್ಲ ನ್ಯಾಯನ? ನಮ್ ಗ್ರಾಚಾರಕ್ಕೆ ಈ ಮಗು ಏನ್ ಮಾಡ್ತದೆ? ಯಾವ್ದಕ್ಕೂ ಒಂದಪ್ಪ ಶಾಸ್ತ್ರಗಳನ್ನ ಕೇಳ್ ನೋಡಿ ಬುದ್ಧಿ. ಫ್ಯಾಕ್ಟ್ರಿ ಸುಟ್ಟಿರೋದ್ ನೋಡಿದ್ರೆ ಗೊತ್ತಾಗಲ್ವಾ? ಅದಕ್ಕೆ ಶಾಸ್ತ್ರ ಬೇರೆ ಕೇಳ್ಬೇಕಾ? ನೋಡು, ನೀನ್ ಈ ಮನೆ ಉಪ್ಪು ತಿಂದು ಬೆಳೆದಿರೋನು, ಅದ್ರ ಋಣ ನೀನ್ ತೀರಿಸ್ಲೇಬೇಕು. ಏನ್ ಯೋಚನೆ ಮಾಡ್ತಾ ಇದೀಯಾ? ತಗೋ ನೋಡು, ನೀನ್ ಈ ವಿಷಯನೆಲ್ಲಾದ್ರೂ ಬಾಯ್ ಬಿಟ್ರೆ ನಾನು ಕೆಟ್ಟ ಮನುಷ್ಯ ಆಗ್ಬಿಡ್ತೀನಿ. ಜೋಪಾನ, ಹೋಗ ಹೋಗು. ಕಾಪಾಡಪ್ಪ.
ತಾಯಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಜೈ ರಾಮ್ ಸೀತಾರಾಮ್. ಜೈ ಜೈ ರಾಮ್ ಸೀತಾರಾಮ್. ಜೈ ಜೈ ರಾಮ್ ಸೀತಾರಾಮ್. ಜೈ ಜೈ ರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಬುದ್ಧಿ, ರಾತ್ರಿ ಮಲಗಿದ್ದೊಂದೇ ನಂಗೆ ಗೊತ್ತು. ಬೆಳಿಗ್ಗೆ ಕುಸುಮವ ಕರೆದಾಗ್ಲೇ ಎಚ್ಚರಿಕೆ ಆಗಿರೋದು. ಮನೆ ಸುತ್ತಲೂ ಬಾಗಿಲು ಭದ್ರವಾಗಿದೆ, ಮನೆಯಲ್ಲಿ ಮಗು ಮಲಗಿದೆ. ನೀನೇ ಮಗುನ ಕತ್ಕೊಂಡೋಗಿ ಎಲ್ಲೋ ಬಜೆಟ್ ಬಂದಿದ್ಯಾ? ನಿಜ ಮಗಳು ಸುಮ್ನೆ ಯಾಕೆ ಒಂದು ಹೊಡಿತೀರಾ? ಆ ಎಳೆ ಮಗು ತಗೊಂಡೋಗಿ ಅವಳು ಏನ್ ಮಾಡ್ತಾಳೆ? ನನಗೊಂದು ಅನುಮಾನ. ಏನ್ ಅನುಮಾನ? ಅನಿಷ್ಟ ಸಂತಾನ ಅಂತ ನೀವೇ ಆ ಮಗುನ. ಅಯ್ಯೋ ಶಿವನೇ, ಅಯ್ಯೋ ಶಿವನೇ, ನನ್ ಮಗು ಎಲ್ಲಿ ಬಚ್ಚಿದ್ದೀರಾ ಮಾವ? ನನ್ ಮಗು ನಿಮಗೆ ಅನಿಷ್ಟ ಅಂದ್ರೆ ನನ್ ತಾಯಿ ಮನೇಲಿ ಇಟ್ಟು ಬೆಳೆಸ್ತೇನೆ ಮಾವ. ನನಗೆ ಇಷ್ಟು ದೊಡ್ಡ ಅನ್ಯಾಯ ಮಾಡ್ಬೇಡಿ. ಎಲ್ಲಿ ಬಚ್ಚಿದ್ದೀರಾ ಹೇಳಿ ಮಾವ? ನಿಮ್ದಮ್ಮಯ್ಯ ನಿಮ್ ಕಾಲಕ್ ಬೀಳ್ತೀನಿ. ಈ ಅಯೋಧ್ಯೆ ಮಗ ಆತರ ಮಾತಾಡ್ತಾ ಇದ್ದಾನಂತ ನೀನು ನನ್ನ ಬಗ್ಗೆ ಅನುಮಾನ ಪಡ್ತಾ ಇದೆಯಲ್ಲ. ಅಲ್ಲಮ್ಮ, ನನ್ನ ವಂಶದ ಕುಡಿನ ನಾನೇ ಕೈಯಲ್ಲಿ ಚೂಟಿ ಬಿಸಿ ಹಾಕ್ಬಿಡ್ತೀನ. ಆ ಎಳೆ ಮಗು ಮೇಲೆ ನನಗೇನಮ್ಮ ಅಂಥ ದ್ವೇಷ? ಅಲ್ಲಮ್ಮ, ಆ ಮಗು ಹುಟ್ಟಿದ ಕೂಡಲೇ ನನ್ನ ಫ್ಯಾಕ್ಟ್ರಿ ಸುಟ್ಟೋಗಿರಬಹುದು. ಅದಕ್ಕೆ ಅವನು ಆ ರೀತಿ ಮಾತಾಡಬಹುದಾ ನನಗೆ? ಇಲ್ಲ, ಆ ಎಳೆ ಮಗು ಓಡೋಗೋದಕ್ಕೆ ಕಾಲ್ ಬರುತ್ತಾ? ಶಿವನೇ, ಇದನ್ ನೀನು ಒಪ್ತೀಯ? ಶಿವನೇ ಶಿವನೇ, ಯಾಕಪ್ಪ ನನಗಿಂತ ಶಿಕ್ಷೆ? ನಾಗಪ್ಪ, ನನ್ ಮಗು ನೋಡಿದ್ಯಾ ನಾಗಪ್ಪ? ನನ್ಗೇನು ಗೊತ್ತಿಲ್ಲ ಕಣ್ರವ್ವ. ರಾತ್ರಿ ಪ್ಯಾಟ್ರಿದ ಬೆಂಕಿ ಹಾರಿಸೋದನು ಈಗ ಬರ್ತಾ ಇದೀನಿ ಕಣ್ರವ್ವ. ಏನಂದ್ರೆ ರೀ, ನನ್ ಮಗು ತಂದ್ಕೊಡ್ತಾ ಇದ್ರೆ ನನ್ ಜೀವ ಸಹಿತ ಉಳಿಯಲ್ಲ, ನನ್ ಬದುಕಲ್ಲ ರೀ. ಕುಸುಮ, ಇದಕ್ ಸಾಯೋ ಮಾತೆ ಕಟ್ತೀಯ? ಈಗತ್ರೆ ಏನ್ ಪ್ರಯತ್ನ ನೋಡು. ಮಗು ಎಲ್ಲಿದ್ರು ನಾನು ಹುಡ್ಕೊಂಡು ತಂದ್ಕೊಡ್ತೀನಿ. ಅಳ್ಬೇಡ ಅಳ್ಬೇಡ, ಸಮಾಧಾನ ಮಾಡ್ಕೊ. ಆಂಜನೇಯ, ನಾನು ಇಷ್ಟು ದಿವಸ ನಿನ್ನ ಪೂಜೆ ಮಾಡಿದ್ದಕ್ಕೆ ನೀನು ಹೇಗೆ ಮಾಡಬಹುದಾ? ನಾನು ಏನ್ ತಪ್ಪು ಮಾಡ್ದೆ? ನನಗಿಂತ ಶಿಕ್ಷೆ ಕೊಡಬಹುದಾ? ನನ್ನ ಮಗು ನನಗೆ ಕೊಟ್ಬೇಡು, ನನ್ನ ಮಗು ನನಗೆ ಕೊಟ್ಬೇಡಪ್ಪ. ನೀನು ದಯಾಮಯಿ ಅಲ್ವಾ, ಕರುಣಾಮಯಿ ಅಲ್ವಾ, ಯಾಕೆ ಹೀಗ್ ಮಾಡ್ತಾ ಇದೀಯ? ನನ್ ಮಗು ನನಗ್ ಕೊಟ್ಬಿಡಪ್ಪ, ನನ್ ಮಗು ನನಗ್ ಕೊಟ್ಬಿಡು. ನನ್ ಮಗು ಇಲ್ಲ ತಂದೆ. ಬಾ, ಹೀಗೆಲ್ಲ ನೀನು ಹೊರಗ್ ಬರಬಾರ್ದು. ನಡಿ, ಮನೆಗ್ ಹೋಗೋಣ. ನಾನ್ ಬರಲ್ಲ ರೇ, ನನ್ ಮಗು ಸಿಗೋವರೆಗೂ ನಾನ್ ಬರಲ್ಲ. ನಾನು ಏನ್ರಿ ತಪ್ಪು ಮಾಡ್ದೆ? ಈ ದೇವ್ರು ನನಗೆ ಹೀಗ್ ಮಾಡ್ಬಹುದಾ? ನನ್ ಮಗು, ನನ್ ಮಗು ಸಿಗೋವರೆಗೂ ನಾನ್ ಬರಲ್ಲ ರೀ, ನಾನ್ ಬರಲ್ಲ. ನೋಡು, ಹೀಗೆಲ್ಲ ದೇವ್ರನ್ ದೂರಿದ್ರೆ ನಮ್ ಮಗು ಸಿಗುತ್ತಾ? ಹಿಂದೆ ನಾವೇನೋ ತಪ್ಪು ಮಾಡಿದ್ವಿ, ಅದ್ರ ಶಿಕ್ಷೆ ಅನುಭವಿಸ್ತಾ ಇದ್ದೇವೆ. ನೋಡ್ ಕುಸುಮ,
ಇವತ್ತಲ್ಲ ನಾಳೆ ನೀ ನಂಬಿರೋ ಆಂಜನೇಯ ನಮ್ಮ ಮಗುನ ಕೊಟ್ಟೆ ಕೊಡ್ತಾನೆ. ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ. ನನ್ ಮಗು ಸಿಗದೆ ಹೋದ್ರೆ ನನ್ ಬದುಕಲ್ಲ ರೀ ಕುಸುಮ. ಈಗೆಲ್ಲ ಹಠ ಮಾಡಬಾರ್ದು, ನಡಿ ಮನೆಗೆ, ನಡಿ ಮನೆಗೆ ಹೋಗೋಣ ಹೇಳು. ಏನ್ ರಡ್ಡ ವಿಷಯ ಏನಾರ ಕೇಳಿದ್ರ? ಆ ಗೌಡ್ರ ಮನೆ ವಿಷಯನಾ? ಗೊತ್ತಾಯ್ತು ಬಿಡು. ಏನೇನ ಅಂತ ವಿಷಯ? ಏನಪ್ಪ ಆ ಗೌಡ್ರ ಮನೆ ಹುಟ್ಟಿದ ಮಗು ಕಳವಾಗೈತ ಅಂತ? ಎಂತ ಕಾಲನಪ್ಪ, ಹುಟ್ಟಿದ ಮಕ್ಕಳನ್ನು ಬಿಡಕ್ಕಿಲ್ಲ, ಈಗೆಲ್ಲ ಕಲಿಗಾಲ ಬಂತು. ಕಲಿಗಾಲ ಇವರಾಗಣ್ಣ ಬಹು ಸಿಗ್ದ ಇಲ್ಲ. ನನ್ ಮಗು ಸಿಕ್ತೇನ್ರಿ ಹೇಳ್ರಿ, ನನ್ ಮಗು ಸಿಕ್ತೇನ್ರಿ ಮಾತಾಡ್ರಿ. ಎಲ್ರಿ ನನ್ ಮಗು ಎಲ್ಲಿ? ನಾನ್ ಏನ್ ತಪ್ಪಾಡ್ದೆ ಅಂತ ದೇವ್ರು ನನಗೆ ಈ ಶಿಕ್ಷೆ ಕೊಟ್ಟ? ದೇವ್ರು ನನಗೆ ಅನ್ಯಾಯ ಮಾಡ್ಬಿಟ್ಟ ಕಣ್ರಿ, ಅನ್ಯಾಯ ಮಾಡ್ಬಿಟ್ಟ. ನನ್ ಮಗು ಯಾರೋ ಮನುಷ್ಯರು ಮಾಡಿದ ತಪ್ಪಿಗೆ ಆ ದೇವ್ರನ್ನ ಹಾಕ್ಬೈತ್ಯ? ಇಲ್ಲ ನೋಡು, ನಮ್ಮ ಮಗು ಎಲ್ಲೇ ಇದ್ರು ಇವತ್ತಲ್ಲ ನಾಳೆ ನಮ್ ಕೈಗೆ ಸಿಕ್ಕೆ ಸಿಗುತ್ತೆ. ನೀನ್ ನಂಬಿರೋ ಆಂಜನೇಯ ನಮ್ ಕೈ ಬಿಡೋದಿಲ್ಲ. ಸಮಾಧಾನ ತಂದ್ಕೋ. ಬ್ಯೂಟಿಫುಲ್ ಮೈ ಮದರ್ಲ್ಯಾಂಡ್ ಗೇಮ್. ವಾಟ್ ಎ ಲಕ್ಕಿ ಪರ್ಸನ್ ಐ ಆಮ್. ನನ್ನ ಬಾಡಿ ಮದರ್ಲ್ಯಾಂಡ್ಗೆ ಎಂಟ್ರಿ ಆದ ತಕ್ಷಣ ಕಾವೇರಿ ತಾಯಿ ನೀರಿನಲ್ಲಿ ಸ್ನಾನ. ವಾಟ್ ಎ ಲಕ್ಕಿ ಪರ್ಸನ್ ಐ ಆಮ್. ಬ್ಯೂಟಿಫುಲ್ ಪೀಸ್, ವಂಡರ್ಫುಲ್ ಪೀಸ್. ನಾನು ಯಾರಾದ್ರೇನು? ಹೂ ಆರ್ ಯು? ವಾಟ್ ಈಸ್ ಯುವರ್ ನೇಮ್ ಪ್ಲೀಸ್? ಅಂದ್ರೆ ನಿನ್ನ ಹೆಸರೇನು ಅಂತ. ಶಾಂತಿ. ಬ್ಯೂಟಿಫುಲ್, ವಂಡರ್ಫುಲ್. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಐ ಮೀನ್ ಮಂಕಿ, ಡೋಂಟ್ ಕಾಲ್ ಲೈಕ್ ದಟ್ ಶಾಂತಿ. ನಾನೊಬ್ಬ ಸೌಂದರ್ಯೋಪಾಸಕ. ಇದುವರೆಗೂ ಸಿಟಿನಲ್ಲಿ ಒಳ್ಳೊಳ್ಳೆ ಪೀಸ್ಗೋಸ್ಕರ ಹುಡುಕ್ತಾ ಇದ್ದೆ. ಒಂದು ಸಿಂಗಲ್ ಪೀಸ್ ಬೇಡವಾ? ವೆರಿ ಪೂರ್ ಸಿಟಿ. ನನ್ನ ಫ್ರೆಂಡ್ ಒಬ್ಬ ಹೇಳ್ತಾ ಇದ್ದ ಬಾಬು, ಹಳ್ಳಿಗಳಲ್ಲಿ ಒಳ್ಳೊಳ್ಳೆ ಪೀಸ್ಗಳು ಸಿಗುತ್ತೆ ಅಂತ. ಸೀದಾ ಅಲ್ಲಿಂದ ಬಂದೆ, ಈ ನೀರಿಗೆ ಬಿದ್ದೆ, ಎದ್ದೆ, ನೋಡ್ತೀನಿ ಎದುರುಗಡೆ ಮೇನಕ್ಕೆ ತರ ನೀನ್ ಕೂತಿದ್ಯಾ. ಇವತ್ತು ನನ್ನ ಜನ್ಮ ಸಾರ್ಥಕವಾಯ್ತು. ಐ ಲವ್ ಯು ಮೈ ಡಿಯರ್ ಶಾಂತಿ. ಶಂಕ್ರೆ, ಶಂಕ್ರೆ ಬಂದೆ. ಏನಣ್ಣ? ನೋಡವ್ವ, ನಮ್ ಫ್ಯಾಕ್ಟ್ರಿ ಸುಟ್ಟೋಯ್ತಲ್ಲ, ಅದಕ್ಕೆ ಇನ್ಶೂರೆನ್ಸ್ ಕಾಂಪೆನ್ಸೇಷನ್ ತಗೊಳೋದಕ್ಕೆ ಅರ್ಜಿ ಹಾಕ್ಬೇಕು. ಸಿಟಿಗೆ ಹೋಗಿ ಬರ್ತೀನಿ, ಮನೆ ಕಡೆ ಸ್ವಲ್ಪ ಜೋಪಾನ ಕಡವ. ಸರಿ ಅಣ್ಣ. ಮಮ್ಮಿ, ಹಾಯ್ ಮಮ್, ಹೌ ಆರ್ ಯು? ನನಗೆ ಆಶೀರ್ವಾದ ಮಾಡು ಮಾಮ. ಡೈ, ಯಾರು ನೀನು? ಸರ್ಕಸ್ ಅಲ್ಲಿ ತಪ್ಪಿಸ್ಕೊಂಡ್ಬಂದಿರ ಕಾಣ್ತಾನೆ, ಹೇಳ ಮೇಲೆ. ಇನ್ಸಲ್ಟ್, ಗ್ರೇಟ್ ಇನ್ಸಲ್ಟ್. ನಿನ್ನ ಮೊಮ್ಮಗಳನ್ನ ಕಳ್ಕೊಂಡಿರೋ ವಿಷ್ ಕೇಳಿ ನಾನು ಎಷ್ಟು ಫೀಲ್ ಮಾಡ್ಕೊಂಡೆ ಗೊತ್ತಾ? ಯಾರು ದಿಕ್ಕಿಲ್ದಿರೋ ನಿನಗೆ ಸೆಕ್ಯೂರಿಟಿ ಆಗಿರೋಣ ಅಂತ ಬಂದ್ರೆ ನನ್ನನ್ನ ಸರ್ಕಸ್ನಿಂದ ತಪ್ಪಿಸ್ಕೊಂಬಂದವನು ಅಂತ ಹೇಳ್ತಾ ಇದ್ಯಾ? ನನಗೆ ಇಲ್ಲಿ ಅವಮಾನ ಆದ್ಮೇಲೆ ಈ ಬಾಡಿ ಇಲ್ಲಿರೋದು ವೇಸ್ಟ್. ಮಮ್ಮಿ, ನಾನು ಹೋಗ್ತೀನಿ. ಅಯ್ಯಯ್ಯೋ, ನನ್ ಕಂದ, ನಿನ್ನ ನೆತ್ತೋಕೆ ಆಗ್ತಿರ್ಲಿಲ್ವಲ್ಲೋ, ಎಷ್ಟೊಂದ್ ತೂಕ ಕಡಿಮೆ ಆಗ್ಬಿಟ್ಟಿದ್ಯಲ್ಲೋ. ಬಾರೋ ಮಗನೇ, ಊಟ ಮಾಡುವಂತೆ ಬಾರೋ. ಪಾಪ ಊಟ ಮಾಡುವಂತೆ. ಇನ್ಸಲ್ಟ್, ಒನ್ ಮೋರ್ ಇನ್ಸಲ್ಟ್. ಮಮ್ಮಿ, ನಿನ್ನ ಮನ್ಸಿಗೆ ನೋವಾಗಬಾರ್ದು ಅಂತ ಊಟ ಮಾಡ್ಕೊಂಡ್ಮೇಲೆ ಹೊರಟ ಬಿಡ್ತೀನಿ ಮಾವ. ನನ್ ಕಂದ, ಏನೇನ್ ಅಡಿಗೆ ಮಾಡಿದ್ಯಾ ಅಪ್ಪ? ಏನೋ ಶಿವ ಅಪ್ಪ, ಅದು ಏನೋ ಕೋರ್ಟ್ ಕೇಸು ಅವ್ರ ಕಡೆನೆ ಆಗೋಯ್ತು. ಸರಿಯಾದ ಸಾಕ್ಷಿ ಆಧಾರ ಇಲ್ಲ ಅಂತ ನಮ್ ಲಾಯರು ಕೈ ಬಿಟ್ಬಿಟ್ರು. ಅಯ್ಯೋ, ಏನೋ ಮಾಡೋದು? ಇನ್ ಒಂದ್ ತಿಂಗಳು ಟೈಮ್ ಇದೆ. ಏನೋ ಮಾಡೋದೀಗ?
ಬುದ್ಧೆ ಯಾಕೋ ಅಣ್ಣ ಯಾಕೋ ಗಾಬರಿ ಆಗಿದ್ಯಾ? ಗೌರ್ಯಾಸ ಸದ್ಮಿದೈತೆ ಬುದ್ಧೆ, ಕಾಯಿಲೆ ಇಲ್ಲ ಕಸಲೆ ಇಲ್ಲ, ರಾತ್ರಿ ಹೊಟ್ಟೆ ತುಂಬಾ ಹೂಲ್ ತಿಂದು ಚೆನ್ನಾಗಿ ನೀರು ಕುಡಿತು, ಬೆಳಗಿನ ಜಾವ ಎದ್ದು ನೋಡಿದ್ರೆ ಸದ್ಮಿದೈತೆ ಬುದ್ಧೆ, ಸದ್ಮಿದೈತೆ. ಏನಾಯ್ತು ಏನಾಯ್ತು ಒಂದು ಅರ್ಥವಾಗ್ತಾ ಇಲ್ಲ, ಒಂದ್ರ ಮೇಲೆ ಒಂದು ಆಘಾತ ಆಗ್ತಾನೆ ಇದೆ. ಮಗು ಹುಟ್ಟಿದ ಕೂಡಲೇ ಫ್ಯಾಕ್ಟ್ರಿ ಸುಟ್ಟೋಯ್ತು, ಕೇಸ್ ನೆಗೆದು ಬಿದ್ದು ಹೋಯ್ತು, ಮನೇಲಿದ್ದ ಹಸು ಸತ್ತೋಯ್ತು. ಅಂದ್ರೆ ಅಂದ್ರೆ ಯಾವುದೋ ಕೆಟ್ಟ ಗ್ರಹದ ವಕ್ರ ದೃಷ್ಟಿ ಈ ಮನೆ ಮೇಲೆ ಇದೆ ಕಣ. ಎಂಥ ವಕ್ರ ದೃಷ್ಟಿ ಇದ್ರೂ ಅದನ್ನು ಉಪಶಮನ ಮಾಡೋದಕ್ಕೆ ಶಾಸ್ತ್ರದಲ್ಲಿದೆ ಗೌಡ್ರೆ. ನೀವೇನು ಭಯಪಡಬೇಡಿ, ಮಗು ಜನನ ಕಾಲ ಹಾಗೂ ಕುಂಡ್ಲಿ ನೋಡಿ ಹೇಳ್ತೀನಿ. ಸರಿಯಾಗಿ ನೋಡಿ ಹೇಳಿ ಶಾಸ್ತ್ರಿಗಳೇ, ನನಗೆ ಚಳಿ ಜ್ವರ ಬಂದಾಗ ಆಗಿದೆ. ಗುರು ಆಹಾ ಆಹಾ ಅದ್ಭುತ ಅದ್ಭುತವಾಗಿದೆ. ಏನ್ ಅದ್ಭುತವಾಗಿದೆ? ಜನ್ಮ ಕುಂಡ್ಲಿ. ಏನ್ ಶಾಸ್ತ್ರಿಗಳೇ, ಅದು ಹುಟ್ಟಿದ ಕೂಡಲೇ ಇಡೀ ಫ್ಯಾಕ್ಟ್ರಿನೇ ಸುಟ್ಟೋಯ್ತು, ಅದ್ಭುತವಾಗಿದೆ ಅಂತೀರಲ್ಲ. ಅಲ್ಲಿ ಇರೋದು ನೋಡಿ ಗುಟ್ಟು, ಹುಡುಗಿ ಹುಟ್ಟಿದ್ದು ಸಂಧಿ ಕಾಲದಲ್ಲಿ. ಸಂಧಿ ಕಾಲದಲ್ಲಿ ಹುಟ್ಟಿದವರೆಲ್ಲ ದೈವಾಂಶ ಸಂಭೂತರಾಗಿರ್ತಾರೆ. ನಿಮ್ಮ ಮೊಮ್ಮಗಳು ಹುಟ್ಟಿದ್ದು ಸಂಧಿ ಕಾಲದ ಕೊನೆ ಪಾದದಲ್ಲಿ, ಅದಕ್ಕೆ ಏಕವಿಘ್ನ ಇದ್ದೇ ಇರುತ್ತೆ. ನಿಮ್ ಫ್ಯಾಕ್ಟ್ರಿ ಸುಟ್ಟಿರೋದು ಆ ವಿಘ್ನದ ಪರಿಣಾಮನೇ. ಇವತ್ತು ಹಸು ಸತ್ತೋಯ್ತು ಅಂತೀನಿ? ಆ ಮಗು ನಿಮ್ ಮನೆ ಬಿಟ್ ಮೇಲೆ ಹಸು ಸತ್ತಿದೆ, ಇದ ಕಾರಣ ನೀವೇ. ನಾನಾ? ಹೌದು, ಅದು ದೈವಾಂಶ ಸಂಭೂತವಾದ ಮಗು. ಆ ಮಗುನ ಮನೇಲಿ ಉಳಿಸ್ಕೊಳ್ಳಕ್ಕಾಗದೆ ಕಳ್ಕೊಂಡಿದ್ರಿ, ಅದರ ಪರಿಣಾಮನೇ ನಿಮ್ಮ ಕುಟುಂಬದ ಅವನತಿ. ಏನ್ ಹೇಳ್ತಾ ಇದ್ದೀರಿ ಶಾಸ್ತ್ರಿಗಳೇ, ನನಗೊಂದು ಅರ್ಥವಾಗ್ತಾ ಇಲ್ಲ. ಸಂಧಿ ಕಾಲದಲ್ಲಿ ಜನ್ಮ ತಾಳಿದ ಮಗು ಹುಟ್ಟಿದ ಮನೆಯಿಂದ ಬೇರೆ ಆಗಬಾರದು, ಹಾಗಾಗಿದ್ದೆ ಆದ್ರೆ ಆ ಮನೆಗೆ ಕೇಡು. ನೀವು ಸ್ವಲ್ಪ ಸರಿಯಾಗಿ ನೋಡಿ ಹೇಳಿ, ಯಾಕಂದ್ರೆ ನಿಮ್ ಗಳಿಗೆ ನಕ್ಷತ್ರ ಸ್ವಲ್ಪ ವ್ಯತ್ಯಾಸ ಆಗಿರಬಹುದು. ಗೌಡ್ರೆ, ಈ ಪರಂಧಾಮ ಶಾಸ್ತ್ರಿ ಹೇಳೋದು ಒಂದೇ ಸಾರಿ, ನಾನು ಹೇಳೋದ್ರಲ್ಲಿ ವ್ಯತ್ಯಾಸ ಆಗೋಕ್ ಸಾಧ್ಯವೇ ಇಲ್ಲ. ಒಂದ್ ವೇಳೆ ವ್ಯತ್ಯಾಸ ಆಯ್ತು ಅಂದ್ರೆ ನನ್ನ ನಾಲಿಗೆನ ಕತ್ತರಿಸ್ಕೊಂಡು ಬಿಡ್ತೀನಿ. ನಿಮ್ಮ ಮೊಮ್ಮಗಳು ಕಳತನ ಆಗೋದಕ್ಕೂ ಬಲವಾದ ಕಾರಣ ಇದೆ. ದೈವಾಂಶ ಸಂಭೂತವಾದ ಮಗು ನಿಮ್ಮ ಮನೆಯಲ್ಲಿ ಹುಟ್ಟಿದೆ ಅಂತ ತಿಳಿದಿರೋ ಮಾಡಿರೋ ಕಿತಾಪತಿ ಇದು, ಆ ಹುಡುಗಿಯಿಂದ ಲಾಭ ಪಡೆಯೋದಕ್ಕೋಸ್ಕರ ಮಾಡಿರೋ ಮಸಲತ್ತು. ಹಾಗಾದರೆ ಇದಕ್ಕೆ ಯಾವ ಪರಿಹಾರನೂ ಇಲ್ವಾ ಶಾಸ್ತ್ರಿಗಳೇ? ಇದಕ್ಕೆ ಪರಿಹಾರನೇ ಇಲ್ಲ ಗೌಡ್ರೆ, ಪಾಲಿಗೆ ಬಂದಿದ್ದೆ ಪಂಚಾಮೃತ ಅಂತ ಅನುಭವಿಸ್ಲೇಬೇಕು. ಆದ್ರೆ ಇಷ್ಟು ಮಾತು ಮಾತ್ರ ಸತ್ಯ, ಆ ಮಗು ಅಥವಾ ಅಷ್ಟೇ ಶಕ್ತಿ ಇರೋ ಬೇರೆ ಮಗು ನಿಮ್ಮ ಮನೆಗೆ ಬಂದೇ ಬರುತ್ತೆ. ಅಲ್ಲಿ ತನಕ ನೀವು ಕಷ್ಟ ನಷ್ಟ ಅನುಭವಿಸ್ಲೇಬೇಕು. ಆ ಮಗು ನಿಮ್ಮ ಮನೆಗೆ ಬಂದ್ಮೇಲೆ ಮತ್ತೆ ನೀವು ಮೊದಲ ಸ್ಥಿತಿಗೆ ಬರ್ತೀರಾ. ಇದು ನಾನ್ ಹೇಳ್ತಾ ಇಲ್ಲ ಗೌಡ್ರೆ, ನಮ್ ಪಂಚಾಂಗ ಹೇಳ್ತಾ ಇದೆ. ಮಗಳು ಇಲ್ಲ, ನೀನು ಚರ್ಮ ಸುಂದಾಕ್ಬಿಡ್ತೀನಿ. ಸತ್ಯವಲ್ಲ ಬುದ್ಧಿ, ನಂಗೆ ಏನೂ ಗೊತ್ತಿಲ್ಲ ಬುದ್ಧಿ, ನೀವು ಮಗ ಕೊಟ್ಟಿದ್ ಒಂದೇ ಗೊತ್ತು, ಆಮೇಲೆ ಏನಾಯ್ತು ಗೊತ್ತಿಲ್ಲ ಬುದ್ಧಿ. ನನ್ನ ಮುಂದೆ ನಾಟಕ ಆಡ್ತಿದ್ಯಾ? ಅಬ್ಬೆ, ವರ್ಷ ನನ್ನ ಮಗನ್ ತಗೊಂಬಂದು ಮಗು ದೈವಾಂಶ ಸಂಭೂತ ಅಂತ ತಿಳ್ಕೊಂಡು ಅದನ್ನ ತಗೊಂಡೋಗಿ ನಿನ್ನ ಮನೇಲಿ ಇಟ್ಕೊಂಡಿದ್ಯಾ? ಇಲ್ಲ ಬುದ್ಧಿ. ಇಲ್ಲ, ಯಾರಿಗಾದ್ರೂ ಸಿಕ್ಕಷ್ಟು ಕಾಸಿಗೆ ಮಾರಾಟ ಮಾಡಿದ್ಯಾ? ನಿನ್ನ ಮಗಳು ನನಗೇನು ಗೊತ್ತಿಲ್ಲ ಬುದ್ಧಿ, ಆ ಮಾರಮ್ಮನ ಮೇಲಾಣೆ, ಆಂಜನೇಯನ ಮೇಲಾಣೆ, ನಿಮ್ಮಳೆ ಬುದ್ಧಿ, ನನಗೇನು ಗೊತ್ತಿಲ್ಲ. ನನ್ನ ಮೇಲೆ ಹಣೆ ಇಡ್ತೀಯಾ? ನಿನ್ನ ಅಪ್ಪ ಬುದ್ಧಿ, ಏನದು ಬುದ್ಧಿ? ನೋಡಿ ಮಿಸ್ಟರ್ ಶಿವರಾಜ್, ಈ ಮಾತ್ರನ ತಂದು ಪ್ರತಿದಿನ ಮೂರಂತೆ ಕೊಡಿ. ಆಯ್ತು ಡಾಕ್ಟರ್. ಧೈರ್ಯ ತಂದ್ಕೊಳ್ಳಿ ಗೌಡ್ರೆ, ಧೈರ್ಯ ತಂದ್ಕೊಳ್ಳಿ. ಮೊಣಕಾಲ್ ಮೂಳೆಗೆ ಏಟ್ ಬಿದ್ದಿರೋದ್ರಿಂದ ಇದು ವಾಸಿ ಆಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ವಯಸ್ಸಾದ್ಮೇಲೆ ಇದೆಲ್ಲ ಮಾಮೂಲು. ನಾನಿನ್ ಬರ್ತೀನಿ. ನಮಸ್ಕಾರ. ಬಿಡಿ ಡಾಕ್ಟ್ರೆ. ಥ್ಯಾಂಕ್ಸ್. ಇದು ನನಗೆ ಆಗಬೇಕಾದ್ದೆ, ಇದು ನನಗೆ ದೇವರು ಕೊಟ್ಟ ಶಿಕ್ಷೆ. ನಮ್ಮ ನಾನು ಇದನ್ನು ಅನುಭವಿಸ್ಲೇಬೇಕು ಅನುಭವಿಸ್ಲೇಬೇಕು. ಏನು ಗ್ರೇಗೌಡ್ರೆ, ಇಷ್ಟು ದೂರ ಬಂದಿದ್ದೀರಾ, ಏನ್ ಸಮಾಚಾರ? ಅದೇ, ನಮ್ಮ ಅಣ್ಣನ ಮನೆನ ಜಪ್ತಿ ಮಾಡಕ್ಕೆ ಕೋರ್ಟ್ ಆರ್ಡರ್ ಆಗುತ್ತೆ ಏನ್ರಿ? ಇಷ್ಟು ದಿವಸ ಆದ್ರೂ ಏನೂ ಆಗ್ಲಿಲ್ವಲ್ಲ ಅಂತ ಓಸಿ ವಿಚಾರಿಸ್ಕೊಂಡಾಗವ ಅಂತ ಬಂದೆ. ಯಾಕಿಷ್ಟು ಅವಸರ ಪಡ್ತೀರಾ ಗೌಡ್ರೆ? ನಾಳೆ ಕೋರ್ಟಿಂದ ಆರ್ಡರ್ ಬರಬಹುದು. ಆದಷ್ಟು ಬೇಗ ಮಾಡ್ಬಿಡಿ ಬುದ್ಧಿ. ನಾಲ್ಕು ಜನರೆದುರಿಗೆ ಅವನ ಮಾನ ಹರಾಜಾಗಿ ಅವನು ವಿಲಿ ವಿಲಿ ಒದ್ದಾಡೋದ್ ನೋಡ್ಬೇಕು, ಆಗ್ಲೇ ನನಗ್ ಸಂತೋಷ.
ಏನ್ ಹೇಳ್ತಾ ಇದ್ದ ನನ್ ಮಗ? ಇನ್ನೊಂದ್ 3 ತಿಂಗ್ಳಿರಿ, ಆಮೇಲೆ ಅವನನ್ನೇ ಕೇಳಬಹುದು. ಅರೆ, ಈಗ್ಲೇ ಮಾತಾಡ್ತಾ ಇದ್ದಾನೆ? ನಮ್ ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸರ್. ನೋಡಿ ಗೌಡ್ರೆ, ನಿಮಗ್ ಸಾಕಷ್ಟು ಟೈಮ್ ಕೊಟ್ಟಾಗಿದೆ. ಇನ್ 3 ತಿಂಗಳೊಳಗಾಗಿ ನೀವು ಲೋನ್ ಕಟ್ಟೆ ಹೋದ್ರೆ ನಾವು ಕೋರ್ಟಿಂದ ಜಪ್ತಿಗೆ ಆಡ ತಗೊಂಬರ್ಬೇಕಾಗತ್ತೆ. ವಿ ಆರ್ ಹೆಲ್ಪ್ಲೆಸ್. ನಮ್ ಡ್ಯೂಟಿ ನಾವು ಮಾಡ್ಬೇಕಲ್ಲ ಗೌಡ್ರೆ. ಮಾಡಿ ಸ್ವಾಮಿ ಮಾಡಿ. ನಮ್ ಗ್ರಹಚಾರಕ್ಕೆ ನೀವೇನ್ ಮಾಡ್ತೀರಿ? ನಮ್ ಕರ್ಮ ಅಂತಹದ್ದೇ ನೋಡಿ. ಕಷ್ಟಗಳು ಬಂದ್ರೆ ಹೀಗೆ ಒಂದೇ ಸಮನೆ ಬರ್ತವೆ. ನಿಮ್ ಕೆಲಸ ನೀವು ಮಾಡಿ ಸ್ವಾಮಿ ಮಾಡಿ. ಕುಸ್ಮಕ್ಕ, ಕುಸ್ಮಕ್ಕ. ಆ ಬಂದೆ. ಏನು ಆರ್ತಿ, ಪುಷ್ಪ ಇಬ್ರು ಒಟ್ಟಿಗೆ ಬಂದ್ಬಿಟ್ಟಿದ್ದೀರಲ್ಲ. ರಾಜೇಶ್ವರಿ ಚೆನ್ನಾಗಿದ್ದಾಳ? ಮಗು ಹೇಗಿದೆ? ಏನ್ ಹೆಸರಿಟ್ಟಿದ್ದೀರಾ? ನಿಮ್ ಹೇಳಿದ ಹೆಸರಿಗೆ ಬಿಡ್ತೀವಾ? ನಾಳೆ ಮಗುನ್ ತೊಟ್ಟಲಲ್ಲಿ ಹಾಕ್ತಾ ಇದೀವಿ. ನಿಮ್ಮನ್ ಕರೆಯೋಣ ಅಂತ ಬಂದ್ವಿ. ನೀವು ಬರ್ಲೇಬೇಕು ಕುಸ್ಮಕ. ಅಲ್ಲಲ್ಲೇ, ಏನ್ ಹೆಸರು? ಆನಂದ. ಆನಂದ, 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 ಆನಂದ. ಮಲ್ಕ. ಮನಕೆ ಆನಂದ, ಮನಕೆ ಆನಂದ.
ಸರಿಯಾಗಿದೆ ಸರ್. ನೋಡ್ರೆ ಸಾಮಾನ್ಯ ಗಾಡಿಗೆ ತುಂಬೋದಲ್ಲ. ಬಂದ್ರಪ್ಪ ಇಲ್ಲೇ ಇನ್ನೆಲ್ಲ ಗಾಡಿಗೆ ತುಂಬಿ. ಆಯ್ತು ಪದೇ. ನೋಡ್ರೆ ನಿಮ್ ಜೇಲ್ಸ್ ಬಿಚ್ಚಿಕೊಡಿ. ಬಾಕ್ಸಲ್ಲಿ ಹಾಕ್ಬಿಡಿ. ಇಲ್ಲಮ್ಮ ನಿಮ್ ಒಡವೆ ಕೊಡಿ. ಈ ಒಡವೆ ನನ್ ಗಂಡ ಸಾಯಕ್ ಒಂದ್ ವರ್ಷ ಮುಂಚೆ ಮಾಡಿಸ್ಕೊಟ್ಟಿದ್ದು. ನಾನ್ ಕೊಡಲ್ಲ. ನೋಡ್ರೆ ಶಂಕ್ರೆ ಅದು ಬ್ಯಾಂಕಿನ ಸಾಲ ತೀರಿಸಿಲ್ವಲ್ಲ ಅದಕ್ಕೆ ಬ್ಯಾಂಕ್ನವ್ರು ಜಪ್ತಿ ಮಾಡ್ತಾ ಇದ್ದಾರೆ. ಮಿಸ್ ಶಿವರಾಜ್ ನಿಮ್ಮ ಒಡವೆ ಕೊಡಿ. ಜನರೆದುರಿಗೆ ನಮ್ಮಣ್ಣ ದೊಡ್ಡೇಗೌಡನ ಮನೆ ಜಪ್ತಿ ಮಾಡಿ ಬಹಳ ದಿವಸದ ಕನಸನ್ನ ನನಸು ಮಾಡಿದಿರ. ಇನ್ನೊಂದೇ ಒಂದ್ ಬಾಕಿ ಇರೋದು. ಹೆಂಗನ ಮಾಡಿ ಅವನ ಮನೇನ ಹರಾಜ ಹಾಕಿಸ್ಬಿಟ್ರೆ ಆ ದೊಡ್ಡೇಗೌಡ ತಿನ್ನೋಕೋ ಗತಿ ಇಲ್ಲದೆ ಈ ಉಗ್ರೆ ಗೌಡನ್ ಕಾಲಿಡಿಬೇಕು. ಆಗ್ಲೇ ನನಗೆ ಬಹು ಸಮಾಧಾನ. ನೀವೇನು ಯೋಚನೆ ಮಾಡಬೇಡಿ ಗೌಡ್ರೆ. ನಿಮ್ ಕೆಲಸ ಆಯ್ತು ಅನ್ಕೊಳ್ಳಿ. ಮಾಡಿ ತಗೊಳ್ಳಿ. ನೋಡಿ ನೀವು ಹಣಕ್ಕೇನೋ ಚಿಂತೆ ಮಾಡಬೇಡಿ. ಒಟ್ನಲ್ಲಿ ಆ ದೊಡ್ಡೇಗೌಡ ಆಹಾ ಬಿನ್ನಾಣಿ ಬಿನ್ನಾಣಿ. ಅಯ್ಯೋ ದೇವ್ರೇ ಏನ್ ಗತಿ ಬಂತಣ್ಣ ನಮ್ ಮನೆಗೆ. ಎಲ್ಲಾ ಹಾಳಾಗ ಹೋಯ್ತಲ್ಲಣ್ಣ. ಅಯ್ಯೋ ಯಾಕಮ್ಮ ಶಂಕ್ರಿ ಏನಾಯ್ತು? ಇನ್ನೇನಾಗ್ಬೇಕಣ್ಣ ಇನ್ನೇನಾಗ್ಬೇಕು? ನೀನ್ ಮಾಡಿದ ಆಸ್ತಿ ಐಶ್ವರ್ಯ ಎಲ್ಲ ಹೇಳಿ ಹೆಸರಿಲ್ದಂಗೆ ಕೊಟ್ಟು ಹೋಯ್ತು. ಈ ಮನೇನೂ ಜಪ್ತಿ ಆಗೋಯ್ತು. ಈ ವಂಶ ಬೆಳೆಯೋಕೆ ಒಂದ್ ಕುಡಿ ಬೇಡ್ವಾ? ಬೇಡ್ವಾ? ನಿನ್ ಮಗನ್ಗದ್ರ ಬಗ್ಗೆ ಯೋಚನೆನೆ ಇಲ್ಲ. ಹಾಯಾಗಿದ್ದಾನೆ. ಈ ಮನೇನು ಯಾವಾಗ ಕೈ ಬಿಟ್ಟು ಹೋಗುತ್ತೋ. ಅಯ್ಯೋ ಆಹಾ ಆ ನಿನ್ ಮುದ್ದಿನ ಸೊಸೆ ಹಡದ್ಲಪ್ಪ ಹಡದ್ಲು ಒಂದ್ ಮಗು ಅಂತ. ಅದ ಹಡ್ದಿದ್ದೇ ಹಡ್ದಿದ್ದು ಈ ಮನೇನೇ ಸರ್ವನಾಶವಾಗೋಯ್ತು. ನಮ್ ಗ್ರಹಚಾರಕ್ಕೆ ಪಾಪ ಆಕೆನಂದ್ ಏನಮ್ಮ ಪ್ರಯೋಜನ? ಆ ಹುಟ್ಟಿದ ಮಗು ಇದ್ದಿದ್ರೆ ಈ ಸ್ಥಿತಿ ಬರ್ತಾ ಇರ್ಲಿಲ್ಲ. ನಿನ್ ಸೊಸೆ ಕಾಲ್ಗುಣ ಸರಿ ಇಲ್ದಿರೋದಕ್ಕೆ ಮಗು ಕಡವಾಗಿರೋದು. ಆಹಾಹಾ ಇನ್ ಇವಳು ಮಗು ಹೇರೋದು ನಮ್ ಕೊಟ್ಗೆಲ್ಲಿರೋ ಮುದಿ ಎಮ್ಮೆ ಕರ ಹಾಕೋದು ಎರಡು ಒಂದೇ. ಅಣ್ಣ ನಿನ್ ವಂಶ ಬೆಳಿಬೇಕು, ಈ ಮನೇಲಿ ಮಕ್ಳು ಕುಣಿಬೇಕು ಅಂದ್ರೆ ನನ್ನ ಮಾತ್ ಕೇಳಣ್ಣ. ಶಿವರಾಜ್ಗೆ ಇನ್ನೊಂದ್ ಮದ್ವೆ ಮಾಡ್ಬಿಡಣ. ಅಯ್ಯೋ ಇದಕ್ ಶಿವರಾಜ್ ಒಪ್ತಾನ? ಖಂಡಿತ ಒಪ್ಪೋದಿಲ್ಲ. ಅತ್ತೆ ನಿನ್ ಕುಸ್ಮನ್ ಬಗ್ಗೆ ಏನಾದ್ರೂ ಎತ್ತಾಡದೆ ಇದ್ರೆ ತಿಂದಲ್ನ ಜೀರ್ಣ ಆಗೋದಿಲ್ವಾ? ಇಲ್ಲ ನಿದ್ದೆ ಬರೋದಿಲ್ವಾ? ಹಾಲ್ನಂತ ಸಂಸಾರದಲ್ಲಿ ಹುಳಿ ಹಾಕಿಂತ್ಯ. ನೋಡು ಇನ್ ಮೇಲೆ ನಿನ್ ಕೆಲ್ಸ ಎಷ್ಟೋ ಅಷ್ಟು ನೋಡ್ಕೊಂಡು ಸುಮ್ನೆ ಬಿದ್ದಿರೋದ್ ಕಲಿ. ಅಯ್ಯಯ್ಯಯ್ಯಯ್ಯೋ ನಿನ್ ಹೆಂಡತಿ ಒಂದ್ ಮಗುನ್ ಹಡಿದ್ರು ಬಂಜೆ ಬಾಳೆ ಬಾಳ್ತಿದಾಳಲ್ಲ, ಈ ವಂಶ ಬೆಳಿಲಿ ಅಂತ ಹೇಳ್ದೆ. ನಿನಗೆ ಬೇಡ ಅಂದ್ಮೇಲೆ ನನಗೇನಾಗ್ಬೇಕು? ಕುಸ್ಮಾ ಅತ್ತೆ ಬಾಯಿಗೆ ಬಂದಾಗ ಮಾತಾಡ್ತಾಳೆ, ಅದನ್ನೇ ನೀನ್ ಮನ್ಸ್ಕೊಚ್ಕೊಂಡ್ ಹೇಗೆ? ನೋಡು ಈಗ ಏನಾಯ್ತು ಅಂತ ಹೇಳ್ತೀಯ? ನನಗೇನು ಮಕ್ಕಳಿಲ್ಲ ಅನ್ನೋ ಚಿಂತೆ ಇಲ್ಲ. ನಮ್ ಭಾಗ್ಯದಲ್ಲಿ ಅಷ್ಟೇ ಬರ್ದಿರೋದು ಅನ್ಕೊಳ್ಳೋಣ. ಬಂಜೆನ ನಾನು ಮಗು ಹಡ್ದಿಲ್ವಾ? ಹೆತ್ತು ಮಗುನೆ ಕಳವಾದ್ರೆ ಅದಕ್ ನಾನ ಹೊಣೆ. ಹೆತ್ತು ಮಗು ಹಾಲು ಕುಡ್ಸಕ್ ಆಗದೆ ಇರೋ ನನ್ನ ಅದೃಷ್ಟ ರೀ. ನಾನು ನನ್ ತಾಯಿತನ ಅನುಭವಿಸ್ತಾ ಇರಬಹುದು, ಆದ್ರೂ ನನ್ ತಾಯಿನೇ ರೀ. ನನ್ ಮಗು ಬದುಕಿದೆ. ನಿಮ್ಮತ್ತೆ ಹೇಳೋ ಹಾಗೆ ನನ್ ಬಂಜೆ ಅಲ್ಲ, ದರಿದ್ರನೂ ಅಲ್ಲ.
ಇವತ್ತಲ್ಲ ನಾಳೆ ನನ್ನ ಮಗಳು ಬಂದೇ ಬರ್ತಾಳೆ, ನನ್ನ ಅಮ್ಮ ಅಂತ ಕರೀತಾಳೆ, ಬಂದೇ ಬರ್ತಾಳೆ ರೀ, ಬಂದೇ ಬರ್ತಾಳೆ. ಇದು ಸಾರಾಯಿ ಅಂಗಡಿ, ಎಣ್ಣೆ ಅಂಗಡಿ ಮುಂದೈತೆ. ಎಣ್ಣೆ ಅಂತಂದ್ರೆ ಗೊತ್ತಾಗಲ್ವಾ, ಸಿಲ್ಲಿ ಮ್ಯಾನ್. ಎಣ್ಣೆ ಮೀನ್ಸ್ ಎಣ್ಣ ಸಾರಾಯಿ. ಓ ಸಾರಾಯಿನಾ, ಮೊದಲು 12 ರೂಪಾಯಿ ಮಾಡ್ಗು. 12 ರುಪೀಸ್ ಆಫ್ಟರ್ ಆಲ್ 12 ರೂಪಾಯಿ. ಅಕೌಂಟ್ ಬರ್ಕೊಳ್ಳಯ್ಯ. ಯಾರ ಅಕೌಂಟ್ಗೆ? ನನ್ನ ಅಕೌಂಟ್ಗೆ. ಯಾರ್ ನೀನು? ಯೋ, ಈ ಊರಿನ ದೊಡ್ಡಗೌಡ್ರ ತಂಗಿ ಶಂಕರಿ ಇದ್ದಾಳಲ್ಲ, ಅವ್ರ ಮಗ ನಾನು, ಗೊತ್ತಾ? ಯಾವನಾದ್ರೆ ನನ್ಗೇನಯ್ಯ ಸಾಲ ಕೊಡಲ್ಲ ಕಣಯ್ಯ. ಯೋ, ನನ್ನ ಚಿಲ್ಡ್ರೆ ನನ್ ಮಗ ಅಂತ ತಿಳ್ಕೊಂಬಿಟ್ಯಾ? ಒಳ್ಳೆ ಚಿಲ್ಡ್ರೆ ತರ ಮಾತಾಡ್ತೀಯಲ್ಲ. ನಾನು ಅದನ್ನ ಹೇಳಿದ್ದು, ಮೊದ್ಲು ಕಾಸು ಮಾಡ್ಗು ಆಮ್ಯಾಗ ಬಾಟ್ಲು. ಇನ್ಸಲ್ಟ್ ಇನ್ಸಲ್ಟ್, ಗ್ರೇಟ್ ಇನ್ಸಲ್ಟ್. ಯೋ, ನೀನ್ ಇಲ್ಲೇ ಕೂತಿರು, 12 ರೂಪಾಯಿ ಅಲ್ಲ 12,000 ರೂಪಾಯಿ ತಗೊಂಬಂದ್ ನಿನ್ ಮುಖದ ಮೇಲೆ ಬಿಸಾಕಿ ನಿನ್ನ ಸಮೇತ ಈ ಅಂಗಡಿನ ಪರ್ಚೇಸ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಅಯ್ಯಾ ನಿನ್ನ ಕೈಯಾಗ 3 ಕಾಸಿಲ್ಲ, ಬಾಯಾಗ ಇಂಗ್ಲೀಷು. ನಿನ್ಮ ಅಕ್ಕಿಷ್ಟು ಯೋಪರ್ ನನ್ ಮಗ ಎಂಡ ಕೊಡೆ ಅಂತಂದ್ರೆ ಎಲ್ರಿಗೂ ತಲೆ ಎಲ್ಲ ಮಾತಾಡಿ ಇನ್ಸಲ್ಟ್ ಮಾಡ್ಬಿಟ್ಟಲ್ಲ. ಸತ್ತೋಗಿದೆ ಐಡಿಯಾ. ಪ್ಲೀಸ್ ಪ್ಲೀಸ್ ಪ್ಲೀಸ್. ಸತ್ತೋಗಿದೆ ಮಮ್ಮಿ, ಇಟ್ ಈಸ್ ಡೆಡ್. ಅಯ್ಯೋ ಪಾಪಿ, ನನ್ನ ಮಗನೇ ಸತ್ತೋಗಿರೋ, ಅವ್ನು ಯಾರಾದ್ರೂ ಮುಟ್ತಾರೇನೋ, ಇದನ್ ಯಾಕೋ ಇಲ್ಲಿಗ್ ತಂದೆ? ಏನ್ ಮಮ್ಮಿ ಹೀಗ್ ಹೇಳ್ತಾ ಇದ್ಯಾ? ನೀನೇ ನನ್ ಪ್ರತಾಪನ ಮೆಚ್ಕೊಳ್ತಾ ಇದ್ರೆ ಹೇಗೆ? ಏನೋ ನಿನ್ ಪ್ರತಾಪ. ನೋಡ್ ಮಮ್ಮಿ, ನಾನ್ ರೋಡ್ ನಲ್ಲಿ ನಡ್ಕೊಂಡು ಹೋಗ್ತಾ ಇದ್ನ, ಎದುರುಗಡೆ ಹಾವು ಬರ್ತಾ ಇತ್ತು, ನಾನು ಹೋಗ್ತಾನೆ ಇದ್ದೀನಿ, ಅದು ಬರ್ತಾನೆ ಇದೆ. ನೋಡ್ದೆ ಮಮ್ಮಿ, ಇನ್ನೂ ಹತ್ರ ಬಂತು, ಸಿಟ್ಟತ್ಬಿಡ್ತು, ಅದ್ರ ಬಾಲ ಹಿಡ್ಕೊಂಡು ರಪ 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 ಅಂತ ವಾಡಿ ಚಚ್ಬಿಟ್ಟೆ. ಸತ್ ಹೋಗ್ಬಿಡ್ತು. ಅಯ್ಯೋ 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 ಅಯ್ಯೋ, ಹಾವನ್ ಯಾರಾದ್ರೂ ಸಾಯಿಸ್ತಾರೇನೋ, ಸರ್ಪದೋಷ ಬರುತ್ತಲ್ಲೋ. ಸರ್ಪದೋಷ ಬರುತ್ತಾ? ಹಾಗಾದ್ರೆ ಶಾಸ್ತ್ರಿ ಹೇಳಿದ್ ನಿಜ ಆಯ್ತಲ್ಲ. ಶಾಸ್ತ್ರಿನ ಏನ್ ಹೇಳ್ದ? ಯಾರು ಹಾವನ್ನ ಸಾಯಿಸ್ತಾರೋ, ಇನ್ನು 24 ಅವರ್ಸ್ ಅಲ್ಲಿ ಅವ್ರ ಮಮ್ಮಿ ಡೆಡ್. ಅಯ್ಯಯ್ಯೋ, ಆಮೇಲೆ ಅದಕ್ಕೆ ಏನಾದ್ರೂ ಪರಿಹಾರ ಹೇಳಿಲ್ವೇನೋ? ಹೇಳ್ದ ಮಮ್ಮಿ, ಅವನ್ ಹೇಳೋದನ್ನೆಲ್ಲ ನಾವ್ ಮಾಡಕ್ಕಾಗತ್ತಾ? ಯಾಕೋ 100 ರೂಪಾಯಿ ಖರ್ಚಾಗುತ್ತೆ. 100 ರೂಪಾಯಿ? 100 ರೂಪಾಯಿನ? ಯಾಕೋ? ನೋಡ್ ಮಮ್ಮಿ, ನೀನು ಕಲ್ಗುಂಡಿದ್ದಾಗಿದ್ಯಾ, ನೀನ್ ಎಲ್ ಸಾಯ್ತೀಯಾ? 100 ರೂಪಾಯಿ ಸುಮ್ನೆ ವೇಸ್ಟ್ ಆಗುತ್ತೆ, ಬೇಡ ಸುಮ್ನೆ. ಅಯ್ಯೋ ಪಾಪಿ, ನನ್ನ ಮಗನೇ ಚಂಡಾಳ ಮೂದೇವಿ ಅಲ್ವೋ, ಹೆತ್ತ ತಾಯಿನೇ ಸಾಯ್ಲಿ ಅಂತೀಯನೋ? ತಗೋ, 100 ರೂಪಾಯಿ ತಾನೇ ನಿನಗ್ ಬೇಕಾಗಿರೋದು, ತಗೊಂಡ್ ಹೋಗಿ ಅದೇನ್ ಪರಿಹಾರ ಮಾಡ್ಸ್ಕೊಂಬರ್ತೀಯೋ ಮಾಡ್ಸ್ಕೊಂಬಾ. ನನ್ ದಾರಿ ಖರ್ಚುಗ. ಅಯ್ಯೋ ಒಳ್ಳೆ ತರ್ಲೆ ನನ್ ಮಗ ಇದೆಯಾ ಕಣೋ ನೀನು? ತಗೋ ಹೋಗು. ಸಾರಾಯಿ ಅಂಗಡಿ ನನ್ ಮಗನೇ, 60 ml ಏನೋ 1000 ml ಕುಡ್ದು ಬರ್ತೀನಿ. ಪ್ಲೀಸ್ ಪ್ಲೀಸ್. ಕುಸ್ಮಕ್ಕ, ಕುಸ್ಮಕ್ಕ. ಓಹೋ, ಬನ್ನಿ ಸಾವಿತ್ರಮ್ಮ, ಬನ್ನಿ ಬನ್ನಿ. ಚೆನ್ನಾಗಿದ್ದೀರಾ ಕುಸ್ಮಕ್ಕ? ಚೆನ್ನಾಗಿದ್ದೀನಿ. ಎಷ್ಟು ವರ್ಷ ಆಗೋಯ್ತು? ಮುಖಂಡ್ರವ, ಅಳಿಯ ಮಗಳ ಜೊತೆ ನಾನು ಪಟ್ಟಣಕ್ಕೆ ಹೋಗ್ಬಿಟ್ಟೆ. ಇವಳು ನಮ್ ಚೆನ್ನಿ ಮಗಳು ಕಣ್ರವ. ಚೆನ್ನಿ ಮಗಳ ನೀನು? ನಿನ್ ಹೆಸರೇನಮ್ಮ? ಕುಸುಮ. ಕುಸುಮ? ಹೌದು ಕಣ್ರವ. ಅವತ್ ನೀವು ಉಂಗ್ರ ಕೊಡದೇ ಇದ್ದಿದ್ರೆ ನನ್ನ ಮಗಳು ಮದ್ವೆನೆ ಆಯ್ತಿರ್ಲಿಲ್ಲ. ಹುಟ್ಟಿದ ಮಕ್ಳಿಗೆ ಆ ದ್ಯಾವ್ರ ಹೆಸರು ಇಡ್ಬೇಕು ಅಂತ ಹೇಳ್ತಾರೆ, ಆದ್ರೆ ನನ್ ಪಾಲಿನ ದ್ಯಾವ್ರು ನೀವೇ ಕಣ್ರವ. ಅದಕ್ಕೆ ಈ ಮಗಿಗೆ ನಿಮ್ಮ ಹೆಸರನ್ನೇ ಇಟ್ಬಿಟ್ಟಿದೀನಿ ಕಣ್ರವ. ಅದಿರ್ಲಿ, ಎಲ್ಲ ನನ್ನ ಕತೆನೆ ಆಗೋಯ್ತು. ನೀವ್ ಹೆಂಗಿದ್ದೀರವ? ನಿಮ್ ಮಗುಗೀಗ 8 ವರ್ಷ ತುಂಬಿರ್ಬೇಕಲ್ಲ. ಏನವ, ಏನಾಯ್ತವ? ನನ್ನ ಮಗು ಇದ್ದಿದ್ರೆ 8 ವರ್ಷ ತುಂಬ್ತಿತ್ತು. ಹಂಗಂದ್ರೆ ಏನ್ರವ? ಹುಟ್ಟಿದ ಮಗು ಕಳ್ದೋಯ್ತು ಸಾವಿತ್ರಿ. ಆ ಕಳುವಾಯ್ತಾ? ನಿಮ್ ಮಗು ಕದ್ದೋನ್ ಮನೆ ಎಕ್ಕುಟ್ಟೋಗ, ಅವನ್ ಕೈ ಸೇದೋಗ, ದೇವ್ರು ಆ ದೇವ್ರು ನಿಮ್ಗೆ ಹಿಂಗ್ ಮಾಡ್ಬಾರ್ದಾಗಿತ್ತಕ್ಕ. ನಮ್ಮ ದೃಷ್ಟಿಕೆ ಆ ದೇವ್ರನ್ನ ದೂರಿ ಏನ್ ಪ್ರಯೋಜನ? ನೀವ್ ನಂಬಿರೋ ಹನುಮಣ್ಣ ನಿಮ್ಮನ್ನ ಕೈ ಬಿಡೋಲ್ರವ. ಇವತ್ತಲ್ಲ ನಾಳೆ ನಿಮ್ ಮಗು ನಿಮ್ ಮಡ್ಲಿಗ್ ಬಂದೇ ಬತ್ತದೆ ಅಂತ ನನ್ನ ಅಂತರಾತ್ಮ ಸಾರಿ ಸಾರಿ ಹೇಳ್ತಾ ಐತೆ. ಕುಸ್ಮಾ, ಕುಸ್ಮಾ,
ಏನಂದ್ರೆ ನನ್ನ ಮಗು ನನ್ನ ಮಗು ಇದ್ದಿದ್ರೆ ಇವಳಷ್ಟೇ ದೊಡ್ಡವಳಾಗಿರ್ತಿದ್ಲಲ್ವಾ. ಅಯ್ಯೋ ನಮ್ಮ ಮಗು. ಯಾರಮ್ಮ ನೀನು? ನಿನ್ನ ಹೆಸರೇನು? ಸೀತಾ. ದೇವ್ರಾಗ ಬಂದು ನನ್ನ ಮಗಳನ್ನ ಕಾಪಾಡ್ದೆ ತಾಯಿ. ನಿಮ್ಮ ಅಪ್ಪ ಅಮ್ಮ ಯಾರು? ಅಪ್ಪ ಅಮ್ಮ ಹಾಗಂದ್ರೆ? ನೀನ್ ಯಾರ ಜೊತೆ ಇದ್ಯಾ? ನನ್ನ ಅಜ್ಜಿ ಜೊತೆ. ನಿಮ್ಮ ಅಜ್ಜಿ ಅಪ್ಪ ಅಮ್ಮನ ಬಗ್ಗೆ ಏನು ಹೇಳಿಲ್ವಾ? ಏನು ಹೇಳಿಲ್ಲ. ಅಪ್ಪ ಅಮ್ಮ ಅಂದ್ರೆ ಯಾರು ನಂಗೆ ನೀವೇ ಸ್ವಲ್ಪ ಹೇಳ್ತೀರಾ? ನೋಡಮ್ಮ ಇದನ್ನ ನಿಮ್ಮ ಅಜ್ಜಿ ಹತ್ರನೇ ಕೇಳು, ಅವರೇ ಹೇಳ್ತಾರೆ. ಅಪ್ಪ ಅಮ್ಮ ಅಂದ್ರೆ ಯಾರು? ಯಾಕೆ ಊಟ ಮಾಡೆ? ಮೊದ್ಲು ನನಗ್ ನೀನು ಉತ್ತರ ಹೇಳು, ಅವಾಗ್ಲೇ ನಾ ಊಟ ಮಾಡೋದು. ಹೇಳು, ನಮ್ಮ ಅಪ್ಪ ಅಮ್ಮ ಯಾರು? ಒಳ್ಳೆ ಕತೆ ಆಯ್ತಲ್ಲ, ಇವತ್ ಯಾಕೆ ನನ್ ತಲೆ ತಿಂತೀಯ? ಸುಮ್ನೆ ಊಟ ಮಾಡು. ನೀನ್ ಹೇಳೋವರೆಗೂ ನಾ ಊಟನು ಮಾಡಲ್ಲ ಏನು ಮಾಡಲ್ಲ. ನಿಮ್ಮ ಅಪ್ಪ ಅಮ್ಮ ಯಾರು ಅಂತ ಗೊತ್ತಿದ್ರೆ ತಾನೇ ಹೇಳೋದು. ಹಾಗಾದ್ರೆ ನಾ ಹೇಗುಟ್ಟೆ? ಆಂಜನೇಯ ಸ್ವಾಮಿ ನನ್ ಕನಸಿನಲ್ಲಿ ಬಂದು ನೀನ್ ಸಾಕು ಅಂತ ಹೇಳ್ದ. ಸಾಕಿದೀನಿ, ಸೀತಾ ಅಂತ ಹೆಸರಿಡು ಅಂದ. ಇಟ್ಟಿದ್ದೀನಿ. ನಿನ್ ತಂದೆ ತಾಯಿ ಯಾರು ಅಂತ ಆಂಜನೇಯ ಸ್ವಾಮಿಗೆ ಗೊತ್ತು. ಹಾಗಾದ್ರೆ ಸೀತಾ ಅಂತ ಹೆಸರಿಟ್ಟಿದ್ದು ನಮ್ಮ ಆಂಜನೇಯ ಸ್ವಾಮಿನ? ಹಾಗಾದ್ರೆ ನಾನು ಆಂಜನೇಯ ಸ್ವಾಮಿ ಮಗಳ? ಏನೋ ತಾಯಿ, ಅದೆಲ್ಲ ಪರಮಾತ್ಮನ್ಗೆ ಗೊತ್ತು. ಹಾಗಾದ್ರೆ ನನ್ನ ಆಂಜನೇಯ ಸ್ವಾಮಿನ ಕೇಳ. ಈ ಕಲಿಯುಗದಾಗೆ ದೇವರು ಪ್ರತ್ಯಕ್ಷ ಆಗಿ ನೀನ್ ಯಾರು ಅಂತ ಹೇಳೋದುಂಟ ಮಗ? ಈ ಕಲಿಯುಗದಲ್ಲಿ ಯಾಕೆ ಹೇಳಲ್ಲ ಅಜ್ಜಿ? ಭಕ್ತಿಯಿಂದ ಕೇಳಿದ್ರೆ ಭಗವಂತ ಭಕ್ತರ ಇಷ್ಟಾರ್ಥ ನೆರವೇರಿಸ್ತಾನೆ ಅಂತಾರೆ. ಆ ಮಾರ್ಕಂಡೆಯ ಭಕ್ತಿಗೆ ಶಿವ ಒಲ್ದಿದ್ದು, ಧ್ರುವನಿಗೆ ದೇವರು ಪ್ರತ್ಯಕ್ಷ ಆಗಿದ್ದು ಎಲ್ಲ ಆ ಕಾಲ್ದಾಗೆ. ಅಂತ ಭಕ್ತಿ ಈ ಕಲಿಯುಗ್ದಾಗೆ ಯಾರಿಗಿದೆ ಮಗ? ಇದೆಲ್ಲ ನಿಂಗ್ ತಿಳಿಯಕ್ಕಿಲ್ಲ. ಭಕ್ತಿಯಿಂದ ಕೇಳಿದ್ರೆ ಭಗವಂತ ಭಕ್ತರ ಇಷ್ಟಾರ್ಥ ನೆರವೇರಿಸ್ತಾನೆ ಅಂತಾರೆ. ಆ ಮಾರ್ಕಂಡೆಯ ಭಕ್ತಿಗೆ ಶಿವ ಒಲ್ದಿದ್ದು, ಧ್ರುವನಿಗೆ ದೇವರು ಪ್ರತ್ಯಕ್ಷ ಆಗಿದ್ದು ಎಲ್ಲ ಆ ಕಾಲ್ದಾಗೆ. ಅಂತ ಭಕ್ತಿ ಈ ಕಲಿಯುಗ್ದಾಗೆ ಯಾರಿಗಿದೆ ಮಗ? ಶಿವ ಒಲ್ದಿದ್ದು, ಧ್ರುವನಿಗೆ ದೇವರು ಪ್ರತ್ಯಕ್ಷ ಆಗಿದ್ದು ಎಲ್ಲ ಆ ಕಾಲ್ದಾಗೆ.
ಅಂತ ಭಕ್ತಿ ಈ ಕಲಿಯುಗ್ದಾಗೆ ಯಾರಿಗಿದೆ ಮಗ? ಸೀತಾ ಹೇಳು ಮಗು. ಅಂಜನೇಯ ಬಂದ್ಬಿಟ್ಯಾ? ಏನಾಯ್ತು ಮಗು? ನನ್ಗೆ ನಿನ್ ಮೇಲೆ ಕೋಪ. ಏಕೆ? ನನ್ನ ಸಾಕೋ ಕಜ್ಜಿಗೆ ಹೇಳ್ಬಿಟ್ಟು ನೀನೇ ಕಲ್ಲಾಗಿದ್ದೆ. ನಾನು ಕಲ್ಲಾಗಿದ್ರು ನಿನ್ನ ಯೋಗಕ್ಷೇಮದ ಬಗ್ಗೆ ಯಾವಾಗಲೂ ಗಮನ ಇಟ್ಟಿದ್ದೀನಮ್ಮ. ಅಲ್ಲ ಆಂಜನೇಯ, ಅಪ್ಪ ಅಮ್ಮ ಯಾರು ಅಂತ ಅಜ್ಜಿ ಕೇಳಿದ್ರೆ ನನಗ್ ಗೊತ್ತಿಲ್ಲ, ಆಂಜನೇಯನ್ಗೆ ಗೊತ್ತು ಅಂತ ಹೇಳ್ತಾಳೆ. ಇಷ್ಟವರೆಗೂ ನೀನ್ ಯಾಕೆ ನಂಗೆ ಹೇಳಿಲ್ಲ ಆಂಜನೇಯ? ಅದಕ್ಕೆ ಕಾಲ ಕೂಡಿ ಬರಬೇಕು ಮಗು. ಅದೆಲ್ಲ ನಂಗೆ
ಗೊತ್ತಿಲ್ಲ, ನಾ ಕೇಳಿದ ಉತ್ತರ ಕೊಡ್ಬೇಕು. ನಂಗ ಅಪ್ಪ ಅಮ್ಮ ಇಲ್ವಾ? ಇದ್ದಾರೆ ತಾಯಿ. ಎಲ್ಲಿದ್ದಾರೆ? ಬೀಚನಹಳ್ಳಿಯಲ್ಲಿ. ಹಾಗಾದ್ರೆ ನಾನೇ ಕೇಳಿದ್ದೀನಿ. ಅವ್ರಿಗ್ ನನ್ನ ಮೇಲೆ ಪ್ರೀತಿ ಇಲ್ವಾ? ನನ್ನ ನೋಡ್ಬೇಕಂತ ಅನ್ನಿಸ್ತಿಲ್ವಾ? ಹುಟ್ಟಿದೀನಿ ಅನಿಷ್ಟ ಅಂತ ತಾತಾನೇ ನನ್ನ ಬೇರೆ ಮಾ ಬಿಟ್ರ? ಪಾಪ, ನನ್ನ ಅಪ್ಪ ಅಮ್ಮನ್ಗೆ ನಾನು ಇಲ್ಲಿರೋದ್ ಗೊತ್ತಿಲ್ಲದೆ ಎಷ್ಟು ದುಃಖ ಪಡ್ತಿರ್ತಾರೋ ಏನೋ. ಅಂಜನೇಯ, ನನ್ನಲ್ಲಿ ಕರ್ಕೊಂಡೋಗ್ತೀಯ ಅಂಜನೇಯ? ಧಾರಾಳವಾಗಿ ಮಗು, ಸಮಯ ಬಂದಾಗ ನಾನೇ ಕರೆದುಕೊಂಡು ಹೋಗುತ್ತೇನೆ ಮಗು. ನೋಡು, ನನ್ನ ನೀನ್ ಈಗ ಕರ್ಕೊಂಡೋಗ್ಲಿಲ್ಲ ಅಂದ್ರೆ ತಲೆ ತೆಚ್ಕೊಂಡು ಸತ್ತೋಗ್ಬಿಡ್ತೀನಿ ಅಷ್ಟೇ. ರಾಮ ರಾಮ, ಹಾಗೆಲ್ಲ ಹೇಳಬಾರ್ದು ಮಗು. ನಿನ್ನ ಇಚ್ಛೆಯಂತೆ ಆಗಲಿ, ಆದರೆ ನಾನು ಹೇಳಿದಾಗೆ ನೀನು ಕೇಳಬೇಕು. ನನ್ನ ಅಪ್ಪ ಅಮ್ಮನ ಹತ್ರ ಕರ್ಕೊಂಡೋಗಂಗಿದ್ರೆ ನೀ ಹೇಳ್ದಂಗೆ ಕೇಳ್ತೀನಿ. ಮಗು, ಆ ಮನೆಯನ್ನು ನೀನು ಅನಾಥೆಯೆಂದೇ ಪ್ರವೇಶಿಸಬೇಕು. ಇಲ್ಲಿ ನಡೆದ ವಿಷಯವನ್ನು ಯಾರಿಗೂ ತಿಳಿಸಬಾರದು. ಅನಾಥೆ ಅಂತ ಹೋದ್ರೆ ಗತಿ ಇಲ್ದವಳು ಅಂತ ಮನೆಯಿಂದ ಆಚೆ ಹುಡ್ಸಿದ್ರೆ? ಹಾಗಾಗದಂತೆ ನಾನು ನೋಡಿಕೊಳ್ಳುತ್ತೇನೆ. ಹಾಗಾದ್ರೆ ಸರಿ, ಬಾ ಹೋಗೋಣ. ಸರಿ. ಹಾ ಆಂಜನೇಯ, ನೀನ್ ನನ್ಗೊಂದ್ ಮಾತು ಕೊಡ್ಬೇಕು. ಏನಮ್ಮ? ನೀನ್ ಯಾವಾಗ್ಲೂ ನನ್ನ ಜೊತೆನೆ ಇರ್ಬೇಕು. ಹಾಗೆಲ್ಲ ಇರಲಾಗುವುದಿಲ್ಲ ಮಗು. ನಿನಗೆ ಕಷ್ಟ ಬಂದಾಗ ನನ್ನನ್ನು ನೆನೆಸಿಕೊಂಡರೆ ನಾನು ಬರುತ್ತೇನೆ. ಹಾಗಾದ್ರೆ ಸರಿ, ಬಾ ಹೋಗೋಣ. ಒಂದು ಮಾತು. ಏನು? ನಾನು ನಿನ್ನ ಕಣ್ಣಿಗೆ ಕಾಣಿಸುತ್ತೇನೆ ಹೊರತು ಬೇರೆಯವರ ಕಣ್ಣಿಗೆ ಕಾಣಿಸುವುದಿಲ್ಲ. ಓಹೋ, ನನ್ನ ಕಣ್ಣಿಗೆ ಮಾತ್ರ ಕಾಣಿಸ್ತೀಯ? ಸರಿ, ಒಳ್ಳೇದಾಯ್ತು, ಬಾ. ಆಂಜನೇಯ, ಅದೇಕೆ ಜಗಳ ಆಡ್ತಿದ್ದಾರೆ ಅವರು? ಅದ ಈ ಜಗತ್ತಿನ ಸಾಮಾನ್ಯ ದೃಶ್ಯ. ಅತ್ತೆ ಸೊಸೆಯನ್ನು ಮನೆಯಿಂದ ಹೊರದೂಡುತ್ತಿದ್ದಾಳೆ. ಅಂಜನೇಯ, ಸೊಸೆನೇ ಅತ್ತೆನ ಮನೆಯಿಂದ ಓಡಿಸಿದ್ರೆ ಹೇಗಿರುತ್ತೆ? ದಯವಿಟ್ಟು ಹಾಗೆ ಮಾಡು ಅಂಜನೇಯ. ಜೈ ಶ್ರೀರಾಮ್. ಪಾಪ, ಅವರಿಬ್ಬರನ್ನ ಒನ್ನ ಬಿಡ್ತೀಯ ಅಂಜನೇಯ? ಮುಗ್ಧ ಮನಸ್ಸು. ಜೈ ಶ್ರೀರಾಮ್. ಅತ್ತೆ, ನನ್ ಕ್ಷಮಿಸ್ಬಿಡಿ ಅತ್ತೆ, ನಾನ್ ನಿಮ್ಮ ನೋಡಿತಾ ಇದ್ನ. ಲಕ್ಷ್ಮಿ, ನಾನು ನಿನ್ನ ನೋಡಿತಿದ್ನ. ಅಯ್ಯೋ, ನನ್ ಕ್ಷಮಿಸ್ಬಿಡಮ್ಮ. ಲಕ್ಷ್ಮಿ ಅತ್ತೆ, ಲಕ್ಷ್ಮಿ ಅತ್ತೆ, ಹೋಗ್ಲಿ, ನಂಗೆ ಬೇಗ ಒಂದ್ ಗಂಡ್ ಮಗು ಹೆತ್ ಕೊಟ್ಬಿಡಮ್ಮ. ಅತ್ತೆ, ನೀನ್ ಒಳ್ಳೆ ಅಂಜನೇಯ. ಹೋಗೋಣವ? ಬಾ ಅಂಜನೇಯ. ಅಂಜನೇಯ, ಒಂದ್ ದಿವಸ ಒಂದ್ ನದಿ ತೀರದಲ್ಲಿ ಒಂದ್ ಮಗು ಕುತ್ಕೊಂಡು ಆಟ ಆಡ್ತಾ ಇತ್ತು. ಅಲ್ಲಿ ಹಾವು ಬಂದ್ಬಿಡ್ತು. ಆಮೇಲೆ ಹೇಗ್ ಧೂಳು ಎಬ್ಬಿಸ್ಕೊಂಡು ಹೋಗ್ತೀರ ನೋಡ ಅಂಜನೇಯ. ಅವನ್ಗೆಷ್ಟು ಕೊಬ್ಬಿರ್ಬೇಡ, ಅವನ್ ಕೊಬ್ಬನ ಇಳಿಸ್ಬಿಡು ಅಂಜನೇಯ. ಜೈ ಶ್ರೀರಾಮ್. ಅಯ್ಯೋ ಪಾಪ, ಎಷ್ಟು ಒದ್ದಾಡ್ತಿದ್ದಾನ ಅಂಜನೇಯ. ಪಾಪ, ಅವ್ನ್ ಬಿಟ್ಬಿಡ್ತೀಯ ಅಂಜನೇಯ? ಜೈ ಶ್ರೀರಾಮ್. ಆಮೇಲೆ ಆ ಹಾವಿಂದ ಏನಾಯ್ತು ಗೊತ್ತಾ ಅಂಜನೇಯ? ಅಯ್ಯೋ, ಅಲ್ಲೋಡಲ್ಲೇ. ಅಯ್ಯೋ, ನನ್ ಗಡಿಗೆ ಹೊಡೆದೋಯ್ತಲ್ಲ, ಅಪ್ಪ ಅಮ್ಮ ಬೈದ್ರೆ ನಾನ್ ಏನ್ ಮಾಡೋದು? ಅಯ್ಯೋ ಪಾಪ, ಏನ್ ಮಾಡ್ಬಿಟ್ಟೆ ನೋಡ ಅಂಜನೇಯ. ನೋಡು, ಅವಳು ಅಳ್ತಿದ್ದಾಳೆ ಪಾಪ, ಅವರಪ್ಪ ಅಮ್ಮ ಬೈತಾರಂತೆ. ಅವಳ ಗಡಿಗೆನ ವಾಪಸ್ ಬರೋ ಹಂಗ್ ಮಾಡ್ಬಿಡ್ತೀಯ ಅಂಜನೇಯ? ಜೈ ಶ್ರೀರಾಮ್.
ಅಯ್ಯೋ ಯಾಕಂಜನೇ ಅವಳು ಆ ರೀತಿ ಓಡೋದ್ಲು? ಹೋಗ್ಲಿ ಬಾ ಅಂಜನೇಯ. ಸ್ಮೆಲ್ ಪೀಸ್, ಇಷ್ಟು ಬಿಗ್ ರೋಡ್ ನಲ್ಲಿ ನನ್ಗೆ ಬಂದು ಡಿಕ್ಕಿ ಹೊಡಿತ್ಯಾ? ಕಣ್ ಕಾಣಲ್ವಾ ನಿಂಗೆ? ಏಯ್, ನಾನೇ ಡಿಕ್ಕಿ ಹೊಡೆದೆ ನಿಂಗೆ, ನಿನಗೆ ಕಣ್ ಕಾಣಿಸಿಲ್ಲ. ಆ ಕಚ್ಚಡ ಕನ್ನಡ್ಕನ್ ಮೋರಿಗೆ ಎತ್ತಿಸಿಕೊಂಡಾಳು. ಇನ್ಸಲ್ಟ್ ಇನ್ಸಲ್ಟ್, ಇಂತ ಇಂಪೋರ್ಟೆಡ್ ಗ್ಲಾಸ್ಗೆ ಅವಮಾನ ಮಾಡ್ತೀಯ ನೀನು? ಏನ್ ಮಾಡ್ತೀನಿ ನೋಡೀಗ ನೋಡ ಅಂಜನೇಯ. ಆಂಜನೇಯ, ಐ ಮೀನ್ ಮಂಕಿ, ಒನ್ ಮೋರ್ ಇನ್ಸಲ್ಟ್. ಏಯ್, ನನ್ನನ್ನು ಯಾರು ಅಂತ ತಿಳ್ಕೊಂಬಿಟ್ಟೆ? ಈ ಊರಿನ ದೊಡ್ಡೇಗೌಡ್ರ ತಂಗಿ ಮಂಕ್ರಿ ಇದ್ದಂಗಿದ್ದಾಳಲ್ಲ ಶಂಕ್ರಿ, ಅವ್ರ ಮಗ ಗ್ರೇಟ್ ಶಂಕರ ನಾನು, ಗೊತ್ತಾ? ನೋಡ ಅಂಜನೇಯ ಅವನ್ನ. ಸ್ವಲ್ಪ ಓಡೋಗ್ಬಿಟ್ಟ. ನೋಡೋಗಿದ್ದ ಎಷ್ಟು ತಮಾಷೆ ಆಗಿತ್ತಲ್ಲ ಅಂಜನೇಯ. ಹೌದು, ಇನ್ನೂ ಎಷ್ಟು ದೂರ ಇದೆ ನಮ್ಮ ಮನೆ ಅಂಜನೇಯ? ಇನ್ನು ಸ್ವಲ್ಪ ದೂರದಲ್ಲೇ ಇದೆ. ಇದೇ ನೀನು ಹುಟ್ಟಿದ ಊರು? ಚೆನ್ನಾಗಿದೆ ಅಲ್ವಾ ಈ ಊರು? ಎಷ್ಟಾದರೂ ನೀನು ಹುಟ್ಟಿದ ಊರಲ್ಲವೇ, ನಿನ್ನ ಮನೆ ಇನ್ನೂ ಚೆನ್ನಾಗಿದೆ. ಸೀತಾ, ಅದೋ ನೋಡು, ನೀನು ಹುಟ್ಟಿದ ಮನೆ ಎಷ್ಟು ಚೆನ್ನಾಗಿದೆ ಅಲ್ಲ. ಅಲ್ಲಿ ಕಾಲು ನೀವಿಸಿಕೊಂಡು ಮಲಗಿದ್ದಾರಲ್ಲ, ಅವರೇ ನಿನ್ನ ತಾತ. ಅಡಿಗೆ ಮನೆಯಿಂದ ಬರುತ್ತಿದ್ದಾರಲ್ಲ, ಅವರು ನಿನ್ನ ತಾಯಿ ಕುಸುಮ ಅಂತ. ಅಮ್ಮ ಪಕ್ಕದಲ್ಲಿ ನಿಂತಿದ್ದಾರಲ್ಲ ತಪ್ಪಗೆ, ಅವರು ನಿಮ್ಮಜ್ಜಿ ಶಂಕರಿ ಅಂತ. ನಿನ್ನ ಈ ಪರಿಸ್ಥಿತಿಗೆ ಅವರೇ ಕಾರಣ. ಹೌದಾ? ಮಾಡ್ತೀನಿರು. ಹಾಗೆ ನಮ್ಮ ಅಪ್ಪ ಎಲ್ಲಿ ಕಾಣ್ತಿಲ್ಲ? ನಿಮ್ಮ ತಂದೆಯವರು ಊರಿಗೆ ಹೋಗಿದ್ದಾರೆ, ಬರುತ್ತಾರೆ. ನಾ ಬರ್ತೀನಿ. ಆಯ್ತು ಆಂಜನೇಯ, ಮತ್ತೆ ನಾನ್ ಕರೆದ ತಕ್ಷಣ ಬಂದ್ಬಿಡ್ಬೇಕು. ಖಂಡಿತವಾಗಿ ಬರುತ್ತೇನೆ ಮಗು, ಹೋಗಿ ಬಾ. ಬರ್ಲಾ? ಆಯ್ತು. ಬರ್ಬೇಕು. ಬರುತ್ತೇನೆ ಮಗು. ಆಣೆ ಮಾಡು. ಖಂಡಿತವಾಗಿಯೂ ಬರುತ್ತೇನೆ, ಹೋಗಿ ಬಾ. ಮಂಗಳವಾಗಲಿ. ಅಮ್ಮ ಅಮ್ಮ ಅಮ್ಮ, ಯಾಕಮ್ಮ ಯಾಕೆ ಹಾಗೆ ನೋಡ್ತಾ ಇದೀಯ? ಯಾರಮ್ಮ ನೀನು? ನಿಮ್ಮ ಮಗಳು. ನಾನು ಹೇಳಮ್ಮ ಹೇಳು. ನಾನು ಅನಾಥೆ, ತಂದೆ ತಾಯಿ ಅಂತ ಯಾರೂ ಇಲ್ಲ, ನಂಗ್ ತುಂಬಾ ಹಸಿವಾಗ್ತಿದೆ. ನಿಮ್ ಮಗಳು ಅಂತ ತಿಳ್ಕೊಂಡು ಒಂದೊತ್ತು ಊಟ ಹಾಕ್ತೀರಾ? ನಿನ್ ಹೆಸರೇನಮ್ಮ? ನನ್ನ ಹೆಸರು ಸೀತಾ. ನಂದು ಅಂತ ಯಾವ ಊರು ಇಲ್ಲ, ತುಂಬಾ ಹೊಟ್ಟೆ ಹಸಿದೆ, ಊಟ ಹಾಕ್ತೀರಾ? ಬಾ ಅಮ್ಮ ಬಾ. ಇಲ್ಲೇ ಕೂತಿರು, ಊಟ ತರ್ತೀನಿ. ತನ್ನ ಮಗಳು ಅಂತ ಅಮ್ಮನಿಗೆ ಗೊತ್ತಿಲ್ಲ. ಮಾಡ್ತೀನಿರು. ಅಯ್ಯೋ 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 ಅಯ್ಯೋ, ಈ ಮನೇಲಿ ಹೇಳೋರು ಕೇಳೋರು ಯಾರು ಇಲ್ವೇ? ಈ ಮನೆ ಛತ್ರ ಆಗೋಯ್ತಲ್ಲಪ್ಪ, ನಮ್ಗೆ ಇಲ್ದಿದ್ರು ಕಣ್ಕಂಡವ್ರನ್ನೆಲ್ಲ ಕರೆದು ಊಟ ಹಾಕ್ತಿದಾಳಲ್ಲಪ್ಪ ಇವಳು. ಏನೇ ಅದು, ಒಳ್ಳೆ ಕರ ಹಾಕೋ ಎಮ್ಮೆ ತರ ಬಡ್ಕೋತಾ ಇದೀಯಾ? ಎಲ್ಲ ಹಾಳಾಗೋಗ್ಲಿ, ನನಗೇನು? ಬೇಡ್ಕೊಂಡ್ ಬರೋರ್ಗೆಲ್ಲ ಕಂಟುಮಟ್ಟ ಊಟ, ಇಲ್ಲೇ ಇರೋರ್ಗೆ ಖಾಲಿ ಲೋಟ. ಅದೇನಂತ ಸರಿಯಾ ಬೊಗಳು? ಬೊಗಳ್ತೀನಿ ಕುಸುಮ. ಬೇಡ್ಕೊಂಡ್ ಬಂದವ್ರಿಗೆಲ್ಲ ಅನ್ನ ಹಾಕಿ
ನನ್ನ ಮನೆಯನ್ನು ಗುಡಿಸಿ ಗುಳ್ಳಾಂತರ ಮಾಡಿಬಿಡ್ಬೇಕು ಅಂತಿದ್ಯಾ? ನಿನಗೆ ಹೇಳೋರು ಕೇಳೋರು ಯಾರು ಇಲ್ವಾ ಮಾವ? ನೀವು? ಹೌದು, ನಾನೇ ಹೇಳ್ತಾ ಇದ್ದೀನಿ. ಯಾರು ಇವಳು? ಅಚಾಡಿ ಇಲ್ಲ, ಪಿಚಾಡಿ ಇಲ್ಲ, ತಿಕ್ಕಿಲ್ಲ, ದಿವಾಣಿ ಇಲ್ಲ. ಯಾರನ್ನ ಕರೆದು ಅನ್ನ ಹಾಕ್ತಾ ಇದೆಯಲ್ಲ, ಇವಳ ನಿನ್ನ ಮಗಳ ಅಥವಾ ನನ್ನ ಮೊಮ್ಮಗಳ? ಮಗು ತುಂಬಾ ಹಸಿವಾಗ್ತಾ ಇದೆ ಅಂದ್ಲು, ಅದಕ್ಕೆ ಮಾವ? ಹೌದು ಹೌದು ಹೌದು, ಹಸಿವಾಗಿತ್ತು ಅಂತ ಕರೆದು ಅನ್ನ ಹಾಕೋಕೆ ಈ ಮನೆ ದೊಡ್ಡಗೌಡನ ಛತ್ರ ಅಲ್ಲ. ಏಯ್, ಯಾರ ನೀನು? ನೋಡಿದ್ರೆ ಗೊತ್ತಾಗಲ್ವಾ, ನೀ ತಾತ ನನ್ನ ಮೊಮ್ಮಗಳು. ಎಲ್ಲ ಇವಳ ಮೊಮ್ಮಗಳು ಅಂತ ಹೇಳ್ತಾ ಇದ್ದಾಳಲ್ಲ ಇವಳು, ಯಾವ ಸೀಮೆ ಮೊಮ್ಮಗಳ ನೀನು? ಹೊರಡ ಆಚೆ, ಬಿಡುಗಡೆ. ನಿಮ್ಮ ಮಗಳೇ ಹೀಗ ಊಟಕ್ಕೆ ಕೂತಿದ್ರೆ ನೀವ್ ಹೀಗ್ ಮಾತಾಡ್ತಿದ್ರ? ಏಯ್, ಚೋಟ್ ಉದ್ದ ಇದೆಯಾ, ತಲೆ ಎಲ್ಲ ಮಾತಾಡ್ತೀನಿ. ಹ್ಮ್, ರೀ, ನೀವ್ ಬಾಯಿ ಮುಚ್ಕೊಂಡಿರಿ, ನಾನು ತಾತನ ಹತ್ರ ಮಾತಾಡ್ತಿದ್ದೀನಿ. ಅಲ್ಲ ತಾತ, ನಮ್ಮಂತ ಅನಾಥ ಮಕ್ಕಳಿಗೆ ಒಂದು ತೂಟ ಆಗಲಿ, ಏನಾಗೋಗ್ಬಿಡುತ್ತೆ? ನೀವು ತುಂಬಾ ಕಂಜೂಸ್ ತಾತ. ನನ್ನ ಮನೆಗೆ ಬಂದು ನನ್ನನ್ನೇ ಕಂಜೂಸು ಅಂತೀಯ? ಏಯ್, ನಿನ್ನ ಏನಾಯ್ತಣ್ಣ? ತುಂಬಾ ಪೆಟ್ಟಾಯ್ತು ತಾತ, ನೋವಾಗ್ತಿದ್ಯಾ? ಯಾಕ್ತಾತ ಕಿರ್ಚಿ ಬಾಯಿ ನೋಸ್ಕೊಂತೀರಾ? ಎಲ್ಲಿ ಇಲ್ಲ. ಏ, ನೀನ್ ಮುಟ್ಬೇಡ, ಕೆಟ್ಟ ಗ್ರಹ. ಯಾರ್ಗ ಹುಟ್ಟಿದಳೋ, ಏನ್ ಕರ್ಮಾನೋ. ಅಯ್ಯೋ, ನಾನು ನಮ್ಮ ಅಪ್ಪ ಅಮ್ಮಗೆ ಹುಟ್ಟಿರೋದು ತಾತ. ಹೌದ್ ತಾತ, ನಾ ಯಾರ್ಗ ಹುಟ್ಟಿದ್ದೋ ಏನೋ, ಅವ್ರಿದ್ದಿದ್ರೆ ನಾ ಹೀಗೆಲ್ಲ ಬೇಡ್ಕೊಂಡ್ ಬರ್ತಿದ್ನಾ? ಯಾಕ್ ತಾತ ಸುಮ್ನಾದ್ರಿ? ನಾ ಹೇಳಿದಕ್ ಬೇಜಾರಾಯ್ತಾ? ಎಲ್ಲಿ ಈ ಕಾಲ? ಅಂಜನೇಯ, 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 ಅಂಜನೇಯ. ಹಾ ಅಂಜನೇಯ, ಬಂದ್ಬಿಟ್ಯಾ? ನೋಡು, ನಮ್ ತಾತನ್ ಕಾಲ್ ಸರಿ ಮಾಡ್ಬಿಡ್ತೀಯಾ? ತಾತ, ನಿಮ್ ಕಾಲ್ ಸರಿ ಹೋಯ್ತು ನೋಡಿ, ಬೇಕಾದ್ರೆ ಮಾಡಿಸ್ ನೋಡಿ ನೋಡಿ. ಹೇಳಿ. ಶಂಕ್ರಿ, ನನ್ನ ಕಾಲು ಸರಿ ಹೋಗ್ಬಿಡ್ತು. ಸುಷ್ಮಾ, ನನ್ನ ಕಾಲು ಸರಿ ಹೋಗ್ಬಿಡ್ತು ನೋಡಿ. ಶಿವ, ನನ್ನ ಕಾಲು ಸರಿ ಹೋಗ್ಬಿಡ್ತು ಕಣ. ಅಪ್ಪ, ನನ್ನ ಕಾಲು ಸರಿ ಹೋಗ್ಬಿಡ್ತು ಕಣಯ್ಯ. ಕಣ, ಹೌದೇನಪ್ಪ? ಇಲ್ಲಿ ನೋಡು, ಸರಿ ಹೋಗ್ಬಿಡ್ತು. ನೋ, ಇಲ್ಲಿ ನೋಡು ಅಪ್ಪ, ಇದ್ರ ಜೊತೆಗೆ ಇನ್ನೊಂದು ಗುಡ್ ನ್ಯೂಸು. ಏನು? ನಮ್ ಫ್ಯಾಕ್ಟ್ರಿ ಸುಟ್ಟೋಗಿದ್ದಕ್ಕೆ LIC ಕಾಂಪನ್ಸೇಷನ್ ಬರ್ಬೇಕಾಗಿತ್ತಲ್ಲ, 3 ಲಕ್ಷ ಸ್ಯಾಂಕ್ಷನ್ ಆಗಿದೆ ಅಂತ ಲೆಟರ್ ಬಂದಿದ್ಯಪ್ಪ. ಹೌದಾ? ಶಾಬಾಷ್. ಉದ್ಯಾರ, ಉದ್ಯಾರ. ಏನಯ್ಯ? ಬ್ಯಾಗಲ್ ಮೊನ್ನೆ ಹನುಮಂತ ರಾಯರು ಸಿಕ್ಕಿದ್ರು ಬುದ್ಧಿ. ಬ್ಯಾಗಲ್ ಕೋಟ್ನಾಗೆ ನಮ್ ಜಮೀನ್ ಕೆಲಸ ನಮ್ ಕಡೆ ಆಯ್ತಂತೆ. ಹೌದಾ? ಇದು ನಂಬೋದಕ್ಕೆ ಆಗ್ತಾ ಇಲ್ವಲ್ಲ. ಆ ಮಗು ಅಥವಾ ಅಷ್ಟೇ ಶಕ್ತಿ ಇರೋ ಬೇರೆ ಮಗು ನಿಮ್ಮ ಮನೆಗೆ ಬಂದೇ ಬರುತ್ತೆ. ಆ ಮಗು ನಿಮ್ಮ ಮನೆಗೆ ಬಂದ್ಮೇಲೆ ಮತ್ತೆ ನೀವು ಮೊದಲ ಸ್ಥಿತಿಗೆ ಬರ್ತೀರಾ? ಅವ, ನೀನ್ ಯಾರವ? ನಿನ್ನ ಹೆಸರೇನು? ನಾನ್ ಯಾರಾದ್ರೇನು? ನನ್ನ ಹೆಸರು ಏನಾದ್ರೇನು? ನಿಮ್ ಸಂತೋಷಕ್ಕೆ ನಾನ್ ಯಾಕೆ ಅಡ್ಡಿ ಬರ್ಬೇಕು? ನಾ ಬರ್ತೀನಿ. ಅಯ್ಯೋ, ಹೋಗ್ಬೇಡ ಕಣವ, ಬಾ ಊಟ ಮಾಡೋಕು. ಬೇಡ, ನಾ ಯಾರಿಗೋ ಹುಟ್ಟಿದವಳು, ನಿಮ್ಮ ಮಗಳಂತೂ ಅಲ್ವಲ್ಲ. ನಿಮ್ ಹತ್ರ ಇಷ್ಟ ಹೇಳಿಸ್ಕೊಂಡು ನಂಗೆ ಊಟ ಮಾಡ್ಲಿಕ್ಕೆ ಇಷ್ಟ ಇಲ್ಲ, ನಾ ಬರ್ತೀನಿ. ದಯವಿಟ್ಟು ಬೇಡವ, ಏನೋ ಬಾಯ್ ತಪ್ಪಂದ್ಬಿಟ್ಟೆ, ತಪ್ಪಾಯ್ತು. ನನ್ನ ಮಾತ್ರ ಬಿಟ್ಟು ಹೋಗ್ಬೇಡ. ನೋಡು, ನಿನಗೆ ಏನೇನು ಅಡಿಗೆ ಬೇಕೋ ಎಲ್ಲ ಮಾಡಿಸ್ಕೊಂಡು ಊಟ ಮಾಡು. ಹೋಗು. ಬೇಡ, ನಾ ಬರ್ತೀನಿ. ನನ್ನ ದೃಶ್ಯ ದೇವತೆ ಹೊರಟೋಗ್ತಾ ಇದ್ದಾಳೆ. ಅಯ್ಯಯ್ಯೋ, ನನ್ನ ದೇವತೆ ಹೊರಟೋಯ್ತು. ಅಯ್ಯೋ, ಹೋಯ್ತು ಹೋಯ್ತು. ಅವ ಕುಸ್ಮ, ನೀನಾದ್ರೆ ಕರಿಯವ, ನೀನಾದ್ರೆ ಕರಿ. ಸೀತಾ, ನನ್ನ ಮಗಳೇ ಬಾಮ್ಮ, ನನ್ನ ಮಗಳೇ ಬಾಮ್ಮ, ಬಾರೆ ಬಾರೆ. ಸೀತಾ ಅಮ್ಮ, ನನ್ನಮ್ಮ, ನನ್ ಬಿಟ್ಟು ಎಲ್ಲೂ ಹೋಗ್ಬೇಡಮ್ಮ. ಶಿವ, ತಡೆ ತಗೋ. ಏನಮ್ಮ ತಿರುಗು? ತಿನ್ನಮ್ಮ, ಊಟ ಮಾಡಿ. ನೀನು ಅನಾಥೆ ಅಂತ ಹೇಳಿದೆಯಲ್ಲ, ಇನ್ಮೇಲೆ ನೀನು ಅನಾಥೆ ಅಲ್ಲ. ಈ ಮನೆಯಲ್ಲೇ ಊಟ ಮಾಡು, ಇದಾಯ್ತಾ? ನನ್ನೇ ತಾತ ಅಂತ ಕರಿ. ಇವ್ರು ಯಾರ್ ತಾತ? ಅವರು ನನ್ನ ಮಗ. ಇವ್ರು ಯಾರ್ ತಾತ? ನನ್ನ ಸೊಸೆ. ಇವ್ರನ್ನ ಅಮ್ಮ ಅಂತ ಕರೀಲ? ಕರಿ. ಇವ್ರನ್ನ ಅಪ್ಪ ಅಂತ ಕರೀಲ? ಏನ್ ಬೇಕಾದ್ರೂ ಕರಿಯಮ್ಮ. ಇವ್ರು ಯಾರ್ ತಾತ? ಇವಳು ನನ್ನ ತಂಗಿ, ನಿಮ್ಮ ಅಜ್ಜಿ. ನೋಡು, ನಾ ಬಂದೆ. ಹಾಯ್. ಓ, ನೀನಾ? ಹಾ.
ಅಯ್ಯೋ ಅವನ ತಪ್ಪಿಸ್ಕೊಂಡ್ಬರದೆ ಬಹಳ ಕಷ್ಟ ಆಗ್ಬಿಡ್ತಪ್ಪ, ಮನೇಲಿ ನನ್ನ ಎಂಟ್ರ ಬೇರೆ ಕಾಯ್ತಾ ಇರ್ತಾಳೆ. ಒಳ್ಳೆ ನಮಸ್ಕಾರ. ಏನಲ್ಲ ಚೆನ್ನಾಗಿದ್ದೀರಾ ಇಬ್ರು? ಏನು ಅನ್ಮ ಎರಡನೇ ಮದುವೆ ಮಾಡ್ಕೊಂಡಂತೆ? ಅಲ್ಲ ಗೌಡ್ರೆ, ಗಂಡು ಮಗು ಆಗಿಲ್ಲ ಅಂತ ನಮ್ಮ ಮಗನ ಕಾಟ ತಡೆಯಕ್ಕಾಗ್ದೆ ಎರಡನೇ ಮದುವೆ ಮಾಡ್ಕೊಂಡ್ಬಿಟ್ಟೆ ಗೌಡ್ರೆ. ಅಲ್ಲ ಕಳ್ಳ, ನೋಡೋಕೊಳ್ಳೆ ಕಡ್ಡಿ ಪೈಲ್ವಾನ್ ಇದ್ದಾಗಿದ್ದೀಯಾ? ಇಬ್ಬರು ಹೆಂಗಲ ಮೇಂಟೈನ್ ಮಾಡ್ತಾ ಇದೀಯಾ? ನೀವು ಫ್ಯಾಕ್ಟ್ರಿ ಗದ್ದೆ ಮನೆ ಅದು ಇದು ನೋಡ್ಕೊಳಕ್ಕಿಲ್ವಾ? ಹಂಗೆ ಇದು ಒಂದು ಅಲ್ವಾ? ಏನ್ ಗೌಡ್ರ, 20 ಎಕರೆ ಜಮೀನು ನಿಮ್ ಕಡೆ ಆಯ್ತಂತೆ? ಹೂನಪ್ಪ, 20 ಎಕರೆ ಜಮೀನು ನನ್ನ ಕಡೆಗಾಯ್ತು, ಫ್ಯಾಕ್ಟ್ರಿನೂ ಓಪನ್ ಆಯ್ತು, ದೇವ್ರು ಚೆನ್ನಾಗಿಟ್ಟಿದ್ದಾನೆ. ಅಲ್ಲ ಗೌಡ್ರೆ, ನಮ್ಮ ಅಣ್ಣನ್ಗೆ ನಿಧಿ ಏನಾದ್ರೂ ಸಿಕ್ಕಿರ್ಬಹುದಾ ಅಂತ? ಸಿಕ್ಕಿದ್ರು ಸಿಕ್ಕಿರಬಹುದು ಗೌಡ್ರೆ, ಒಂದೇ ವರ್ಷದಲ್ಲಿ ಆ ದೊಡ್ಡ ಗೌಡ ಈ ಮಟ್ಟಕ್ಕೆ ಬರ್ಬೇಕಾದ್ರೆ ಏನೋ ಚಮತ್ಕಾರ ನಡೆದಿರಬಹುದು. ನಿಧಿ ಪದಿ ಸಿಕ್ಕಿರೋದಂತೂ ಸುಳ್ಳು, ಊರಾಗ ನಡೆಯೋ ವಿಷಯ ನಮಗ್ ಗೊತ್ತಿಲ್ದಿರುತ್ತಾ ಗೌಡ್ರೆ? ಊರಿನ ಜನ ಹೇಳದೇ ಬೇರೆ. ಏನಂತಾರೆ? ಆ ಮನೆಗೆ ಒಂದ್ ಹುಡುಗಿ ಬಂದಿದೆಯಂತೆ, ಆ ಕಳೆದೋದ ಹುಡುಗಿ ಅದೇ ಅಂತ ತಿಳ್ಕೊಂಡು ಆ ಹುಡುಗಿನ ಬೋ ಮುದ್ದಾಗ ಸಾಕ್ತವ್ರೆ. ಆ ಹುಡುಗಿ ಬಂದ್ಮೇಲೆ ನಿಮ್ಮಣ್ಣ ಮುಟ್ಟಿದ್ದೆಲ್ಲ ಚಿನ್ನುವಂತೆ. ನಾನು ಬೇಕಾದ ಜನರ ಬಾಯಲ್ಲಿ ಕೇಳಿದ್ದೀನಿ, ಆದ್ರೆ ಆ ಹುಡುಗಿ ಬರೋದಿಕ್ಕೂ ಇವ್ರ ಅಭಿವೃದ್ಧಿಗೂ ಏನ್ ಸಂಬಂಧ ಅಂತ? ಇರ್ಲಿ ಇರ್ಲಿ ಹರಳ, ಆಗೋದೆಲ್ಲ ಒಳ್ಳೆದಿಕ್ಕೆ. ಉರಿ ಕಡಿಯೋದ್ ಯಾವಾಗ? ಕೊಬ್ಬದಾಗ್ಲೇ. ಸ್ವಂತ ಮಾವನ್ ಜೇಬ್ನಿಂದ ಕಳ್ತನ ಮಾಡ್ತಾನೇನೆ. ಚೋಟ್ ಮೆಣಸಿನ್ಕಾಯಿ ಇಷ್ಟಿಲ್ಲ, ಆಗ್ಲೇ ಚಾಡಿ ಹೇಳಕ್ ಶುರು ಮಾಡ್ಬಿಟ್ಯಾ? ನೋಡ್ದ್ಯಾ ಅಣ್ಣ, ನಿನ್ ಮುದ್ದೆಲ್ಲಿಗ್ ಬಂತು ಅಂತ? ಸತ್ಯವಾಗ್ಲೂ ಹೇಳ್ತಿದ್ದೀನಿ ತಾತ, ಬೇಕರೆ ಬನ್ನಿ. ಶಂಕರಿ, ಮಕ್ಕಳು ಸುಳ್ಳು ಹೇಳ್ತವೇನೆ? ಇವತ್ತು ನಿನ್ನ ಮಗ ಏನಾದ್ರೂ ಕದ್ದು ನನ್ನ ಕೈಲಿ ಸಿಗಾಕೊಂಡ ಅವನ್ನ ಒದ್ದು ಮನೆಯಿಂದ ಹೊರಗೆ ಹಾಕ್ಬಿಡ್ತೀನಿ. ಬಾಬಣ ನೋಡಿ ಅಯ್ಯೋ 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 ಅಯ್ಯೋ, ನನ್ನ ಮನೇಲೆ ಕಳ್ತನ ಮಾಡ್ತೀಯೇನೋ ಮುಂಡೆ ಮಗನೇ. ಇಲ್ಲ ಮಾವ, ನಾನ್ ಕಳ್ತನ ಮಾಡ್ಲಿಲ್ಲ ಮಾವ. ಅದೇನಾಯ್ತು ಗೊತ್ತಾ, ನಾನು ಈ ಕಡೆಯಿಂದ ಬರ್ತಾ ಇದ್ನ, ಒಂದ್ ಇಲಿ ಆ ಕಡೆಯಿಂದ ಬರ್ತಾ ಇತ್ತು. ನಾನು ಈ ಕಡೆಯಿಂದ ಬರ್ತಾ ಇದ್ದೀನಿ, ಅದು ಆ ಕಡೆಯಿಂದ ಬರ್ತಾ ಇದೆ. ನೋಡ್ತೀನಿ ಆ ಇಲ್ಲಿ ನಿನ್ ಶರ್ಟ್ ಜಬ್ಬಳಕ್ ಪುಳುಕಂತ ಹೊರಟಾಯ್ತು. ಇಂತ ಒಳ್ಳೆ ಶರ್ಟ್ ನ ಎಲ್ಲಿ ಕಚ್ಚಿ ಹಾಳು ಮಾಡ್ಬಿಡುತ್ತ ಅಂತ ಅದನ್ನ ಹಿಡ್ಕೊಂಡು ಎರಡು ಚಚ್ಚಿ ಸಾಯಿಸ್ಬಿಡೋಣ ಅಂತ ತೋಗುದ್ ನೋಡ್ತೀನಿ, ಇಲ್ಲಿ ಹೋಗಿ ಮನಿ ಆಗ್ಬಿಟ್ಟಿದೆ. ಇಲ್ನೋಡು ಏನ್ ಮ್ಯಾಜಿಕ್ ಶರ್ಟ್ ಮಾವ, ಎಲ್ ತಗೊಂಡೆ ಇದ್ನ? ಹೌದಣ್ಣ, ನಾನು ಹೇಳಿಲ್ವಾ ನನ್ ಮಗ ಕಳ್ಳ ಅಲ್ಲ ಅಂತ? ಆ ಇಲಿ ನಿನ್ ಶರ್ಟ್ ಎಲ್ಲಿ ಕಚ್ಚಿ ತೂತ್ ಮಾಡ್ಬಿಡುತ್ತೋ ಅಂತ ಅದನ್ನ ಹಿಡ್ಕೊಳಕ್ ಹೋಗಿದ್ದಾನೆ ಅಲ್ವಾ ಮಗ? ತಾಯಿಗೆ ತಕ್ಕ ಮಗ. ಅಲ್ಲ ಜಗ ಮೆಚ್ಚಿದ ಮಗ. ಏ ಶಂಕರಿ, ನನ್ನ ಜೇಬ್ನಲ್ಲಿ ಆಗ ಕಳ್ತನ ಆಗ್ತಾನೆ ಇತ್ತು, ಇದನ್ನು ನಿನ್ನ ಮಗನೇ ಮಾಡ್ತಾ ಇದ್ದಾನೆ ಅನ್ನೋ ಅನುಮಾನನೂ ಇತ್ತು. ಸಾಕ್ಷಿ ಸಮೇತ ಸಿಗ್ಬೇಕು ಅಂತ ಕಾಯ್ತಾ ಇದ್ದೆ, ಇವತ್ತು ಸಿಗ ಹಾಕೊಂಡ್ಬಿಟ್ಟ. ದಯ್ ತರ ಇಲ್ಲಿ, ಇನ್ನು ಆರಕ್ಷಣ ನನ್ನ ಮನೇಲಿ ಇಟ್ಕೊಡ್ದು, ಬಿಡು ಗಾಡಿ. ಮಮ್ಮಿ ಅಣ್ಣ ಸುನೇರ್ ಬಾರಲಿ ಬಾಯ್ಲಿ. ಏನ್ ಮಾವಾಸ್ಕಲ್ ತಗೊಂಬಂದು ಕಳ್ತನ ಮಾಡ್ತಾನೆ ನನ್ನ ಮನೆಯಲ್ಲಿ. ಆಹಾ, ನನ್ನ ತಾಯಿ ಎಂಥ ಮಗನಿಗೆ ಹೆತ್ತು ಬಿಟ್ಟಿಯೇ, ದೊಡ್ಡ ನಮಸ್ಕಾರ ನಮಸ್ಕಾರ. ಮುದಿ ನನ್ ಮಗನ್ಗ ಒಬ್ಬ ಮೊಮ್ಮಗ ಇಲ್ವಲ್ಲ ಅಂತ ನಾನೇ ಮೊಮ್ಮಗನಾಗ ನಿಂತು
ಸೆಕ್ಯೂರಿಟಿ ಕೊಡೋಣ ಚಂದ್ರ, ನನ್ನ ವಾಚ್ ಕಿಕ್ಔಟ್ ಮಾಡ್ಬಿಟ್ನಲ್ಲಪ್ಪ, ಇಟ್ಲಾಗ ಇರೋಕೊಂದು ನೆಲೆನೂ ಇಲ್ಲ ನನಗೆ, ಅಟ್ಲಾಗ ನನ್ನ ಬ್ಯೂಟಿಫುಲ್ ಪೀಸು ಇಲ್ಲ ಶಾಂತಿ, ನನ್ನ ಲೈಫ್ ಎಲ್ಲ ಪೀಸ್ ಪೀಸ್ ಆಗೈತಲ್ಲಪ್ಪ, ನನ್ನ ಫೀಲಿಂಗ್ ಎಲ್ಲ ಮರೆಯೋಣ ಅಂತಿದ್ರೆ ಎಣ್ಣೆನೂ ಆಗೋಗಿದೆಯಲ್ಲಪ್ಪ. ಓ ಗಾಡ್, ದಿಸ್ ಈಸ್ ವೆರಿ ಬ್ಯಾಡ್. ಓ, ನಿನ್ನ ಬೈತಾ ಇದ್ರೇನೆ ಎಲ್ಲನೂ ಸಪ್ಲೈ ಮಾಡ್ತೀಯ ಅಂತ ಕಾಣ್ತಿದೆ. ಹೂವಾರು ಯಾರಣ್ಣ ನೀನು? ನಾನು ನಿಮ್ಮವನ. ನಿಮ್ಮವನ? ನಮ್ಮವನ. ನಿನ್ನ ಎಲ್ಲೂ ನೋಡ್ದಂಗಿಲ್ವಲ್ಲ, ಕುಡ್ದಾಗ ಕಣ್ಣೆಲ್ಲ ಮಂಜಾಗ್ಬಿಡುತ್ತೆ, ಕುಡುಗ್ರೆಲ್ಲ ಒಂದೇ ಅಲ್ವಾ ಅಣ್ಣ? ನಾನ ನೀವು ನಮ್ ದೊಡ್ಡಗೌಡ್ರು ಅಳಿಮ ಅಲ್ವಾ? ಇನ್ನೊಂದ್ಸಲ ಗಂಜೂಸ್ ನನ್ ಮಗನ ಹೆಸರನ್ನು ಮಾವನ್ಗೂ ಅಳಿಯನ್ಗೂ ತಗ್ರಾರ ಹಾವು ಮುಂಗ್ಸಿ ಇದ್ದಂಗೆ. ಆಯ್ತು ಅಣ್ಣ, ಸರ ಜೊತೆಗೆ ಕೋಳಿ ಪಲ ಬೇಡವ? ಕೋಳಿ ಪಲ, ಐ ಮೀನ್ ಚಿಕನ್ ಪಲ. ಕೋಳಿ ಪಲಾವ್ ತಿಂದು ಸ್ಯಾನೆ ದಿವಸ ಆಗೋಯ್ತಣ್ಣ. ಅಳಿಮಯ್ಯ. ಎಸ್ ಮಾಮ. ನಿಮ್ಮ ಅವನ ಹತ್ರ ಸಾವಿರ ಸಾರಿ ಬಡ್ಕೊಂಡೆ, ಆ ದೊಡ್ಡೇಗೌಡನ ಹತ್ರ ಹಾಸು ಹೊತ್ಕೊಳ್ಳೋದು ಅಷ್ಟರಾಗೇ ಇದೆ. ನೀ ನಮ್ಮ ಮನೆಗೆ ಬಂದಿದ್ ಬಿಡು, ಕಷ್ಟ ಸುಖಕ್ಕೆ ಹಾಕ್ತೀನಿ ಅಂತ ಕೇಳಿದ್ಲ, ಅದೇನು ಅಣ್ಣ ಅಣ್ಣ ಅಂತ ಸುಖ ಅನುಭವಿಸ್ತಾಳೋ ಅಲ್ಲಿ? ಇಲ್ಲಿ ಇಷ್ಟೊಂದು ಹ್ಯಾಪಿ ಇದೆ ಅಂತ ಗೊತ್ತಿದ್ರೆ ಯಾವತ್ತೋ ನಮ್ಮಮ್ಮನ ಇಲ್ಲಿ ಕರ್ಕೊಂಡ್ ಬಂದ್ಬಿಡ್ತಿದ್ದೆ ಮಾವ. ಆ ಲೋಪರ್ ದೊಡ್ಡಮಾವ ನನ್ನ ಮಗ ಒಂದು ದಿನ ಇಂಥ ಸಿಂಗಲ್ನಲ್ಲಿ ಪೀಸ್ ತೋರಿಸಿದಾನ, ಅವನ ಜನ್ಮಕ್ಕೆ. ಸಾರಿ ಬ್ರದರ್, ನಿಂಗಲ್ಲಪ್ಪ, ನಮ್ ದೊಡ್ಡ ಮಾವನ್ಗೆ. ನಿಂಗೆ ಕಾಲ್ ಹೊತ್ತು ಶಂಕರ. ಈಗಲೂ ಕಾಲ ಮಿಂಚಿಲ್ಲ, ನಿಮ್ಮ ಅವನ್ ಕರ್ಕೊಂಬಂದ್ಬಿಡು, ಇಲ್ಲಿ ಹೆಂಡಕ್ಕೆ ಕುರ್ತಿಕ್ಕೆ ಏನು ಕಡಿಮೆ ಇಲ್ಲ. ಆ ದೊಡ್ಡೇಗೌಡನ್ನ ಸರ್ವನಾಶ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಉಗ್ರೇಗೌಡನೇ ಅಲ್ಲ, ಅವನ ಆಸ್ತಿ ಪಾಸ್ತಿ ಎಲ್ಲ ನಿನ್ನ ಹೆಸರಿಗೆ ಬರ್ಸ್ಬಿಡ್ತೀನಿ. ನೀನು ಕುಬೇರ ಇದ್ದಂಗೆ ಇರ್ಬೋದು, ಕುಬೇರ ಇದ್ದಂಗೆ. ಕುಬೇರ, ಐ ಮೀನ್ ಲೈಕ್ ಮನಿ. ಶಂಕ್ರು, ಅಯ್ಯೋ ನನ್ನ ಮಗನೇ, ಎಲ್ಲಿದ್ಯೋ ಇಷ್ಟು ದಿವಸ, ಬಾರೋ ಒಳಗೆ ಬಾರೋ. ಮಮ್ಮಿ, ನಾನು ಸ್ನೇಹಿತ ಇದ್ದಾಗೆ, ಐ ಮೀನ್ ನಾಗರಾವ್ ಇದ್ದಾಗೆ, ನನ್ನ ರೋಷ 12 ವರ್ಷ ನನ್ನನ್ನೇ ಒದ್ದು ಕಿಕ್ಔಟ್ ಮಾಡಿದ್ನಲ್ಲ. ಇವನಿಗೊಂದು ಗತಿ ಕಾಣಿಸ್ಲಿಲ್ಲ, ನನ್ನ ಹೆಸರು ಮಂಕ್ರಿ ಮಗ ಶಂಕರನೇ ಇಲ್ಲ ಗೊತ್ತಾ? ಅಯ್ಯೋ ಚಂಡಾಳ, ಏನ್ ಮನೆ ಹಾಳು ಕೆಲಸ ಮಾಡ್ಬೇಕು ಅಂತ ಇದೆಯೋ? ಏನ್ ಮನೆ ಹಾಳು ಕೆಲ್ಸನ ಮಮ್ಮಿ, ನಾನೀಗ ಸ್ಮಾಲ್ ಮಾಮನ್ ಜೊತೆಲಿ ಇದ್ದೀನಿ, ಐ ಮೀನ್ ನಿನ್ ಅನದರ್ ಬ್ರದರ್ ಉಗ್ರೇಗೌಡ ಜೊತೆ. ಅವನ್ ನನ್ನನ್ನ ಎಷ್ಟು ಲವ್ ಮಾಡ್ತಾನೆ ಗೊತ್ತಾ? ಈ ಮನೆಗೆ ಅವನ್ ಎಲ್ಲಾ ಆಸ್ತಿಗೂ ನನ್ನನ್ನೇ ಪಾಸ್ ಮಾಡ್ತಾನಂತೆ, ಐ ಮೀನ್ ನಾನೇ ಯಜಮಾನ. ಹೌದಾ? ಹ್ಞೂ ಮಮ್ಮಿ, ನೀನು ನನ್ ಜೊತೆ ಬಂದ್ಬಿಡು. ಅಲ್ವೋ, ದಿಢೀರಂತ ಬಂದು ಇದ್ದಕ್ಕಿದ್ದಾಗೆ ಬಾ ಅಂತಂದ್ರೆ ಅಣ್ಣಂಗ್ ಹೇಳ್ದೆ ಹೇಗೋ ಬರೋದು? ನೀನ್ ಅಣ್ಣನ್ ಮೋಂಡಾ ಬತ್ತು, ಬಾ ಅಂದ್ರೆ ಬರ್ಬೇಕು. ಲೋ ಲೋ, ಅಲ್ವೋ, ಸಮಯ ನೋಡಿ ನಾನೇ ಬರ್ತೀನಿ. ಈಗ ನೀನು ಎಲ್ಲೂ ಸಿಕ್ಕಾಕೊಳ್ಳೋ ಅಂತ ಕೆಲ್ಸ ಮಾಡಕ್ ಹೋಗ್ಬಿಡಪ್ಪ. ನಾನ್ ಸಿಕ್ಕಾಕೊಳ್ಳದ? ನೋಡ್ತಾ ಇರೋ ಮಮ್ಮಿ, ಇವತ್ತು ರಾತ್ರಿನೇ ಬಣವೆಗೆ ಬೆಂಕಿ ಹಾಕ್ತೀನಿ, ನಾಳೆ ಬೆಳಗಾಗೋದ್ರಲ್ಲಿ ಎಲ್ಲ ಪೀಸ್ ಐ ಮೀನ್ ಬೂದಿ ಆಗೋಗುತ್ತೆ. ಆಮೇಲೆ ನಿಮ್ಮ ಅಣ್ಣ ಲಬ 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 ಲಬ. ಸುಮ್ಮನಿರು. ನಮ್ ತಾತನ್ ಬಡ್ರೆ ಬೆಂಕಿ ಇಡಕ್ ಬರ್ತಿದಾರಲ್ಲಪ್ಪ. ಹ್ಮ್.
ಏನಾಗಬೇಕು ಮಗು? ಆಂಜನೇಯ, ಅಲ್ಲಿ ನೋಡು, ನಮ್ ತಾತನ್ ಬಿಡದಿಗೆ ಬೆಂಕಿ ಇಡ್ಲಿಕ್ಕೆ ಬರ್ತಿದ್ದಾರೆ ಅವರು. ಅದಕ್ಕೆ ನಾನೇನು ಮಾಡಲಿ ಮಗು? ಅವರು ಬೆಂಕಿ ಇಡಬಾರ್ದು, ಹಾಗೆ ಮಾಡು. ಓಹೋ, ಸರಿ ನೋಡ್ತಾ ಇರು. ಜೈ ಶ್ರೀ. ಒಳ್ಳೆ ಕೆಲ್ಸ ಮಾಡಿದೆ ಇಂಜಿನಿಯ. ನಾನಿನ್ನು ಬರಲೇ ಮಗು. ಯಾಕಂಜಿನಿಯ ಅಷ್ಟರ್ಜೆಂಟು, ಇನ್ನೂ ಇರು. ಮತ್ತೇನಾಗಬೇಕಮ್ಮ? ನೋಡು, ಅವ್ರು ನಮ್ ಬಡವೆಗೆ ಬೆಂಕಿ ಇಡಕ್ ಬಂದಿದಾರಲ್ಲ, ಅವರು ಅವ್ರ ಬಡವೆಗೆ ಬೆಂಕಿ ಇಟ್ಕೋಬೇಕು. ಹಾಗ್ ಮಾಡು ಅಂಜನೇಯ. ಮುಗ್ಧ ಮನಸ್ಸು, ಹಾಗೆಲ್ಲ ಮಾಡಬಾರದಮ್ಮ. ಯಾಕೆ? ಅವ್ರ ಮಾತ್ರ ನಮ್ಮ ಬಡವೆಗೆ ಬೆಂಕಿ ಇಡಕ್ ಬರ್ಬೋದ? ಓಹೋ, ನಿನ್ನ ವಿಚಾರ ಹೇಗಿದೆಯೋ. ಸರಿ, ನಿನ್ ಇಷ್ಟದ ಜೇ ಆಗಲಿ. ಜೈ ಶ್ರೀರಾಮ್.
Like, share and subscribe to TV Next Kannada.